ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ನಾವು 23/8/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಫಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಆನ್ ಪ್ರೊಟೆಕ್ಟಿಂಗ್ ದ ಡೈವರ್ಸಿಟಿ ಆಫ್ ದ ನಾರ್ತ್ ಈಸ್ಟ್. ಅಂದ್ರೆ ನೋಡ್ರಿ, ನಾವು ಯಾವ ತರನಾಗಿ ಈ ಒಂದು ಈಶಾನ್ಯ ರಾಜ್ಯಗಳಲ್ಲಿರುವಂತಹ ದ ಬಯೋಡೈವರ್ಸಿಟಿ ಏನಿದೆ, ಜೀವ ವೈವಿಧ್ಯತೆ ಏನಿದೆ ಅಲ್ಲ, ಅದನ್ನ ಕಾಪಾಡಬೇಕು ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಟು ಏಮ್ ಫಾರ್ $10 trillion ಎಕಾನಮಿ ವಿಥೌಟ್ ಪ್ರೊಟೆಕ್ಟಿಂಗ್ ಇಂಡಿಯಾಸ್ ಎನ್ವೈರನ್ಮೆಂಟ್ ಈಸ್ ಅ ಗೋಲ್ ನಾಟ್ ವರ್ತ್ ಪರ್ಸುವಿಂಗ್. ಅಂದ್ರೆ ನೋಡ್ರಿ, ಭಾರತ ಸರ್ಕಾರ ಈಗ ಏನ್ ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ, ನಾವು 10 trillion ಆರ್ಥಿಕತೆ ಆಗ್ಬೇಕಂತ ಹೇಳಿ ಒಂದು ಪ್ಲಾನ್ ಅನ್ನ ಹಾಕೊಂಡಿದೆ. ಅದಕ್ಕೋಸ್ಕರ ಭಾರತದ ಒಂದು ವಾತಾವರಣ ಏನಿದೆ ಅಂದ್ರೆ ನೋಡ್ರಿ, ಭಾರತದ ಒಂದು ಕಾಡ್ ಇರ್ಬೋದು, ಪರಿಸರ ಇರ್ಬೋದು, ಅದನ್ನ ನಾವು ಕಾಪಾಡದೆ ಏನಪ್ಪಾ ಅಂದ್ರೆ $10 trillion ಎಕಾನಮಿ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಗುರಿಯನ್ನ ನಾವು ತಗೋದ್ಕೊಳ್ಬಾರ್ದು. ಯಾಕಂದ್ರೆ ಇಟ್ ಇಸ್ ನಾಟ್ ಅ ವರ್ತ್ ಆಫ್ ಪರ್ಸುಯಿಂಗ್. ಅಂದ್ರೆ ಇದು ನಾವು ಗುರಿಯನ್ನು ಅಚೀವ್ ಮಾಡುವಂತದಲ್ಲ, ಇದರಿಂದ ನಮ್ಮ ಒಂದು ವಾತಾವರಣಕ್ಕೆ, ನಮ್ಮ ಒಂದು ಪರಿಸರಕ್ಕೆ ತುಂಬಾ ಹಾನಿ ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಗಳು ಆದಾಯವನ್ನ ಯಾವ ತರನಾಗಿ ಜಾಸ್ತಿ ಮಾಡ್ಕೋಬಹುದಪ್ಪ ಅಂದ್ರೆ, ನೋಡ್ರಿ, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮೂಲಕ, ಜೊತೆಗೆ ನೋಡ್ರಿ, ಹೊಸ ಹೊಸ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳು ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ಅಥವಾ ಹೊಸ ಹೊಸ ಈ ಸೇತುವೆಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ, ಜೊತೆಗೆ ನೋಡ್ರಿ, ಮೂಲ ಸೌಕರ್ಯಗಳೇನಿದೆ ಆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಏನ್ ಮಾಡಬಹುದು ಅಂದ್ರೆ ಆ ರಾಜ್ಯಕ್ಕೆ ಬರುವಂತ ಆದಾಯವನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಉದ್ಯೋಗದ ಅವಕಾಶಗಳನ್ನು ಕೂಡ ಜಾಸ್ತಿ ಮಾಡಬಹುದು. ಆದ್ರೆ ನೋಡ್ರಿ, ಈ ಒಂದು ಉದ್ಯೋಗದ ಅವಕಾಶಗಳನ್ನ ನೀವೇನ್ ಜಾಸ್ತಿ ಮಾಡ್ತಿರಲ್ಲ, ಇದೇನಪ್ಪ ಅಂದ್ರೆ ಎನ್ವೈರನ್ಮೆಂಟ್ ಕಾಸ್ಟ್ ಇರಬಾರ್ದು. ಅಂದ್ರೆ ಈಗ ವಾತಾವರಣನ ನೀವೇನಪ್ಪ ಅಂದ್ರೆ ಒತ್ತೆ ಇಟ್ಟು ಅಥವಾ ವಾತಾವರಣಕ್ಕೆ ಹಾನಿಯನ್ನ ಮಾಡಿ ನೀವೇನ್ ಮಾಡಬಾರ್ದು ಅಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ಸ್ ಅಥವಾ ಈ ಒಂದು ಉದ್ಯೋಗದ ಅವಕಾಶಗಳನ್ನ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ, ಒಂದು ಜಜ್ಮೆಂಟ್ ಬರುತ್ತೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕ್ಲಿನಿನೆಸ್ ಆಫ್ ಯುಮಾಮ್ ಲೇಕ್ ವರ್ಸಸ್ ಸ್ಟೇಟ್ ಆಫ್ ಮೇಘಾಲಯ 2023 ಒಂದು ಜಜ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಡಿವಿಷನಲ್ ಬೆಂಚ್ ನ ಚೀಫ್ ಜಸ್ಟಿಸ್ ಆಫ್ ಏನಿರ್ತಾರಲ್ಲ, ಅವ್ರ ಏನ್ ಹೇಳ್ತಾರೆ ಅಂದ್ರೆ ಸನೀಬ್ ಬ್ಯಾನರ್ಜನ್ ಅವರು ಏನ್ ಹೇಳ್ತಾರೆ ನೋಡ್ರಿ, ಅವರ ಒಂದು ಆರ್ಡರ್ ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾವುದೇ ತರನಾದಂತ ಉದ್ಯೋಗ ಅವಕಾಶಗಳಿಲ್ಲ, ಮತ್ತೆ ಯಾವುದೇ ತರನಾಗಿ ನಿಮ್ಗೇನಪ್ಪಾ ಅಂದ್ರೆ ಬೇರೆ ಉದ್ಯೋಗವನ್ನ ಕೊಡುವಂತ ಅವಕಾಶಗಳಿಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ನಾವು ಪ್ರವಾಸೋದ್ಯಮನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದ ಒಂದು ಏನು ನ್ಯಾಚುರಲ್ ಬ್ಯೂಟಿ ಇದೆ, ರಾಜ್ಯ ಸರ್ಕಾರಕ್ಕೆ ಇರುವಂತ ನೋಡ್ರಿ ನೈಸರ್ಗಿಕವಾದ ಒಂದು ಆಕರ್ಷಣೆ ಇದೆ, ಅದನ್ನ ಹಾಳು ಮಾಡಬೇಡ್ರಿ ಅಂತ ಅವರು ಹೇಳ್ತಾರೆ. ಅಂದ್ರೆ ಜಸ್ಟ್ ಬಿಕಾಸ್ ಇಲ್ಲಿ ನಿಮ್ಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಿಗುತ್ತೆ, ಮತ್ತೆ ಯಾವುದೇ ತರನಂತ ಬೇರೆ ಅವಕಾಶಗಳಿಲ್ಲ, ಟೂರಿಸಂ ಬಿಟ್ರೆ ನಮ್ಗೆ ಬೇರೆ ತರನಂತ ಉದ್ಯೋಗವನ್ನ ಕ್ರಿಯೇಟ್ ಮಾಡಕ್ ಆಗಲ್ಲ ಅಂತೇಳಿ ಈ ಒಂದು ರಾಜ್ಯಕ್ಕೆ ನೈಸರ್ಗಿಕವಾಗಿ ಬಂದಂತ ಒಂದು ಏನ್ ಬ್ಯೂಟಿ ಇದೆಯಲ್ಲ, ಆ ಬ್ಯೂಟಿಯನ್ನ ನೀವೇನ್ ಮಾಡಬೇಡ್ರಿ, ಸೌಂದರ್ಯವನ್ನ ಹಾಳು ಮಾಡಬೇಡ್ರಿ ಅಂತ ಹೇಳೇನಪ್ಪ ಅಂದ್ರೆ ಮೇಘಾಲಯದ ಡಿವಿಷನಲ್ ಬೆಂಚ್ ನ ಚೀಫ್ ಜಸ್ಟಿಸ್ ಆದಂತ ಸಂಜೀವ್ ಬ್ಯಾನರ್ಜಿ ಅವರು ತಮ್ಮ ಜಜ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಯಾಕೆ ಈ ಒಂದು ತೀರ್ಪನ್ನ ಕೊಡ್ತಾರೆ ಅಂದ್ರೆ ನೋಡ್ರಿ, ಆ ಮೇಘಾಲಯದ ಹೈಕೋರ್ಟ್ ಅಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಏನಾಗ್ತಿರತ್ತಪ್ಪ ಅಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಬಂದಿರುತ್ತೆ. ಎಸ್ಪೆಷಲಿ ಯಾವ್ದ್ರ ಮೇಲೆ ಹಾಕಿರ್ತಾರೆ ಅಂದ್ರೆ ಕ್ಲೀನಿನೆಸ್ ಆಫ್ ಉಮಿಯಾಮಿ ಲೇಕ್, ಅಂದ್ರೆ ಉಮಿಯಾಮಿ ಸರೋವರ ಏನಿದೆ ಅದರ ಸ್ವಚ್ಛತೆ ಮೇಲೆ ಏನಪ್ಪಾ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಂದಿರುತ್ತೆ. ಅವಾಗ ನೋಡ್ರಿ, ಕೋರ್ಟ್ ತನ್ನ ಅಬ್ಸರ್ವೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಎಸ್ಪೆಷಲಿ ಮೇಘಾಲಯ ವಾಟರ್ ಬಾಡೀಸ್ ಪ್ರಿಸರ್ವೇಷನ್ ಅಂಡ್ ಕನ್ಸರ್ವೇಷನ್, ಅಂದ್ರೆ ನೋಡ್ರಿ ಸಂರಕ್ಷಣೆ ಮಾಡೋದು ಜೊತೆಗೆ ರಕ್ಷಣೆ ಮಾಡೋದು. ಪ್ರಿಸರ್ವೇಷನ್ ಅಂದ್ರೆ ಅದನ್ನ ಸಂರಕ್ಷಣೆ ಮಾಡೋದು, ಮತ್ತೆ ರಕ್ಷಣೆ ಮಾಡೋ ಒಂದು ಗೈಡ್ಲೈನ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈಗ ನಾವೇನ್ ಡೀಲ್ ಮಾಡ್ತಾ ಇಲ್ಲಪ್ಪ ಅಂದ್ರೆ, ಅಂದ್ರೆ ಕೋರ್ಟ್ ಆಸ್ ಎ ಕೋರ್ಟ್ ಆಗಿ ನಾವೇನ್ ಡೀಲ್ ಮಾಡ್ತಾ ಇಲ್ಲ ಅಂದ್ರೆ ತುಂಬಾ ಸೀರಿಯಸ್ ಆಸ್ಪೆಕ್ಟ್ ಆದಂತ, ಅಂದ್ರೆ ಸರೋವರದ ಸುತ್ತಮುತ್ತಲು ನೀವೇನ್ ಬಿಲ್ಡಿಂಗ್ಸ್ ಅನ್ನ ಕಟ್ತಿದ್ರಿ, ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇದ್ರಲ್ಲ, ಅದ್ರ ಸುತ್ತಲೂ ಏನೀಗ ಒಂದು ಸೀರಿಯಸ್ ಅಫೆನ್ಸ್ ಅನ್ನ ಮಾಡ್ತಿದ್ರಿ, ಅಪರಾಧವನ್ನ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ನಾವು ಇನ್ನೂ ಕೂಡ ಡೀಲ್ ಅನ್ನ ಮಾಡ್ತಾ ಇಲ್ಲ. ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಸರೋವರದ ಸುತ್ತಲೂ ಕೂಡ ಏನ್ ಮಾಡೋದು ಅಂದ್ರೆ ಲೇಔಟ್ ಮಾಡೋದು ಅಥವಾ ಅಲ್ಲಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಅನ್ನ ಮಾಡೋದು. ಇದರಿಂದ ಏನಂದ್ರೆ ಅಲ್ಲಿರುವಂತ ಜೀವ ಸಂಕುಲಕ್ಕೆ ಏನ್ ಹಾನಿಯನ್ನ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ನಾವು ಇನ್ನೂ ಮಾತಾಡಿಲ್ಲ, ಅದ್ರ ಬಗ್ಗೆ ನಾವೀಗ ಡೀಲ್ ಅನ್ನ ಮಾಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ಒಂದು ಈಶಾನ್ಯ ರಾಜ್ಯದ ಬೆಲ್ಟ್ ಏನಿದೆ ನೋಡ್ರಿ, ಈಶಾನ್ಯ ರಾಜ್ಯಗಳು ಏನಪ್ಪಾ ಅಂದ್ರೆ ತುಂಬಾ ಹಸಿರು ಪರಿಸರದಿಂದ ಕೂಡಿದೆ. ಯಾಕೆ ಹಸಿರು ಪರಿಸರದಿಂದ ಕೂಡಿದೆ ಅಂದ್ರೆ ನೋಡ್ರಿ, ಅಲ್ಲಿ ನಮಗೆ ನೈಸರ್ಗಿಕ ಸಂಪನ್ಮೂಲಗಳು ತುಂಬಾ ಹೇರಳವಾಗಿ ಸಿಗುತ್ತೆ. ಎಸ್ಪೆಷಲಿ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಆಯಿಲ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಜೊತೆಗೆ ನೋಡ್ರಿ ಫ್ರೆಶ್ ವಾಟರ್ ಅಂದ್ರೆ ಕುಡಿಯುವ ನೀರು ಇರ್ಬೋದು, ಅದು ಹೇರಳವಾಗಿ ಇಲ್ಲಿ ಸಿಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಗಾರೋ ಕಾಸಿ ಮತ್ತೆ ಜಂತಿಲಾ ಹಿಲ್ಸ್ಗಳು, ಗುಡ್ಡಗಳೇನಿದೆಯಲ್ಲ ಅಲ್ಲಿ ನಿಮ್ಗೆ ಹೆಚ್ಚಿನ ನೈಸರ್ಗಿಕ ಸಂಪನ್ಮೂಲಗಳು ಸಿಗುತ್ತೆ. ಅದೇ ತರ ನೋಡ್ರಿ ಬ್ರಹ್ಮಪುತ್ರ ಕಣಿವೆಯಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಗಳು ನಿಮ್ಗೆ ಕಾಣಿಸುತ್ತೆ. ಸೊ ನೋಡ್ರಿ, ಈಗ ನಮಗೆ ಈಶಾನ್ಯ ರಾಜ್ಯಗಳೇನಿದೆಯಲ್ಲ ಅದೇನಪ್ಪಾ ಅಂದ್ರೆ ಕೈಗಾರೀಕರಣದಿಂದ ಹಿಂದಿದೆ. ನಿಮಗೆ ಗೊತ್ತು ಅದು ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಅಥವಾ ಕೈಗಾರೀಕರಣದಿಂದ ಹಿಂದಿದೆ. ಆದ್ರೂ ಸಹ ಏನಪ್ಪಾ ಅಂದ್ರೆ ಇಲ್ಲಿ ಅರಣ್ಯ ನಾಶ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ನೋಡ್ರಿ ಪ್ರವಾಹಗಳು ಜಾಸ್ತಿ ಆಗೋದ್ರಿಂದ, ಜೊತೆಗೆ ಏನಪ್ಪಾ ಅಂದ್ರೆ ಈಗಿರುವ ಕಾರ್ಖಾನೆಗಳಿಂದ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿರುವ ವಾತಾವರಣಕ್ಕೆ ಹೆಚ್ಚಿನ ಹಾನಿ ಉಂಟಾಗ್ತಾ ಇದೆ.
ನೋಡ್ರಿ, ಕೈಗಾರಿಕರಣದಿಂದ ಹಿಂದೆ ಇದ್ರೂ ಸಹ ಏನಪ್ಪ ಅಂದ್ರೆ ಈಗ ಅರಣ್ಯ ನಾಶ ಮಾಡೋದ್ರಿಂದ, ಜೊತೆಗೆ ಪ್ರವಾಹ ಆಗೋದ್ರಿಂದ, ಜೊತೆಗೆ ಈಗಿರುವ ಕೈಗಾರಿಕೆಗಳಿಂದ ಬಿಡುವ ಮಲಿನದಿಂದ ಏನಪ್ಪ ಅಂದ್ರೆ ಅಲ್ಲಿನ ವಾತಾವರಣಕ್ಕೆ ಹೆಚ್ಚಿನ ತೊಂದರೆ ಉಂಟಾಗುತ್ತೆ. ಸೊ ನೋಡ್ರಿ, ಒಂದು ಎನ್ವೈರನ್ಮೆಂಟ್ ಅಸೆಸ್ಮೆಂಟ್ ಅನ್ನ ಕ್ಯಾರಿ ಮಾಡ್ತಾರೆ, ಅದು ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ರೂರಲ್ ಲೈವ್ಲಿಹುಡ್ ಪ್ರಾಜೆಕ್ಟ್ ಅಂತೇಳಿ ಈ ಒಂದು ಏನಪ್ಪ ಅಂದ್ರೆ ಪ್ರಾಜೆಕ್ಟ್ ಅನ್ನ ಜಾರಿಗೆ ತರ್ತಾರೆ. ಯಾರು ತಗೊಂಬರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅವರು ತಗೊಂಬರ್ತಾರೆ. ಸೊ ನೋಡ್ರಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ವರದಿಯಲ್ಲಿ ನಾರ್ತ್ ಈಸ್ಟ್ ಇಂಡಿಯಾ ಏನಿದೆ ಅಂದ್ರೆ ಈಶಾನ್ಯ ರಾಜ್ಯಗಳೇನಿದೆಯಲ್ಲ ಅದು ಎಕೊಲಾಜಿಕಲಿ ಫ್ರಾಗೈಲ್ ರೀಜನ್ ಆಗಿದೆ. ಸೊ ನೋಡ್ರಿ, ಎಕೊಲಾಜಿಕಲಿ ಫ್ರಾಗೈಲ್ ಅಂತಂದ್ರೆ ಒಂದು ವಾತಾವರಣದಲ್ಲಿ ಏನಪ್ಪ ಅಂದ್ರೆ ಸೂಕ್ಷ್ಮ ವಲಯಗಳಂತ ಇರ್ತವೆ, ಅಲ್ಲಿ ನೀವು ಒಂಚೂರು ಬದಲಾವಣೆಗಳನ್ನ ಮಾಡಿದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಇತ್ತೀಚೆಗೆ ನೀವು ನೋಡ್ರಿ ಸುದ್ದಿಯಲ್ಲಿ ನೋಡಿರ್ತೀರಾ, ಉತ್ತರಾಖಂಡಲ್ಲಿ ಆಗಿರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಆಗಿರ್ಬೋದು, ಪ್ರವಾಹದಿಂದ ಏನಾಗ್ತಿದೆ ಅಂದ್ರೆ ಗುಡ್ಡ ಕುಸಿತಗಳಾಗ್ತಾ ಇದೆ. ಅಲ್ಲಿರುವಂತಹ ಮನೆಗಳು ಕುಸಿತಾ ಇದಾವೆ, ಅಂದ್ರೆ ಗುಡ್ಡದ ಮೇಲೆ ಮನೆ ಕಟ್ಟಿರ್ತಾರೆ, ಗುಡ್ಡ ಕುಸಿದ್ರೆ ಮನೆನೂ ಸಹ ಕುಸಿತಾ ಇದೆ. ಆ ತರದ ಪರಿಸ್ಥಿತಿಗಳು ಯಾಕಾಗ್ತಾವ ಅಂದ್ರೆ ಅಲ್ಲಿರುವಂತ ಎಕಾಲಜಿ ಏನಿದೆ ತುಂಬಾ ಫ್ರಾಗೈಲ್ ಆಗಿರುತ್ತೆ, ಅಂದ್ರೆ ಸೂಕ್ಷ್ಮ ವಲಯದಿಂದ ಕೂಡಿರುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಬಯಾಲಜಿಕಲಿ ರಿಚ್ ರೀಜನ್ ಇದೆ, ಅಂದ್ರೆ ನೀವು ನೋಡಬೇಕು ಜೀವ ವೈವಿಧ್ಯದಿಂದ ಕೂಡಿದಾಗ ಇಲ್ಲಿ ಹೆಚ್ಚಿನ ಜೀವ ವೈವಿಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಹವಾಮಾನ ಬದಲಾವಣೆಗೆ ಇದೇನಪ್ಪ ಅಂದ್ರೆ ಹೆಚ್ಚಿನ ಒಂದು ಹಾನಿಗೊಳಗಾಗುವಂತ ಸನ್ನಿವೇಶಗಳು ಕೂಡ ಇಲ್ಲಿದೆ. ಅಂದ್ರೆ ಹವಾಮಾನ ಬದಲಾವಣೆ ಆದ್ರೆ ಹೆಚ್ಚಿನ ಹಾನಿ ಎಲ್ಲಿ ಉಂಟಾಗುತ್ತೆ ಅಂದ್ರೆ ಈ ಒಂದು ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಎಲ್ಲ ಪ್ರದೇಶಗಳೇನಿದೆಯಲ್ಲ ಟ್ರಾನ್ಸ್ ಬೌಂಡ್ರಿ ರಿವರ್ ಬೆಸಿನ್ಸ್ ಅಂದ್ರೆ ಎರಡು ನದಿಗಳು ಕೂಡುವಂತ ಜಾಗದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಈ ಸೂಕ್ಷ್ಮ ವಲಯಗಳು ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಒಂದು ಈಶಾನ್ಯ ರಾಜ್ಯಗಳಲ್ಲಿರುವಂತಹ ಫ್ಲೋರಾ ಮತ್ತೆ ಫೌನಾ ಅಂದ್ರೆ ಸಸ್ಯವರ್ಗ ಮತ್ತೆ ಪ್ರಾಣಿ ವರ್ಗಗಳು, ಅವು ಕೂಡ ಏನಪ್ಪ ಅಂದ್ರೆ ಈ ಒಂದು ಅರಣ್ಯ ನಾಶದಿಂದನೂ ಕೂಡ ಬೆದರಿಕೆಯನ್ನ ಎದುರಿಸ್ತಾ ಇದ್ದಾವೆ. ಕೇವಲ ಅರಣ್ಯ ನಾಶ ಮಾತ್ರ ಅಲ್ಲ, ಅಲ್ಲಿ ಮೈನಿಂಗ್ ಇರ್ಬೋದು, ಕ್ವಾರಿಂಗ್ ಇರ್ಬೋದು, ಶಿಫ್ಟಿಂಗ್ ಕಲ್ಟಿವೇಷನ್ಸ್ ಮಾಡೋದ್ರಿಂದ ನೋಡ್ರಿ ಅಲ್ಲಿರುವಂತಹ ಜೀವ ವೈವಿಧ್ಯತೆಗೆ ಹೆಚ್ಚಿನ ಒಂದು ಥ್ರೆಟ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ತರದ ಅಪರಾಧಗಳಾದಾಗ ಅಲ್ಲಿ ಏನು ಶಿಕ್ಷೆಯನ್ನ ಕೊಡಲ್ಲ ಅಂತಂದ್ರೆ ನೋಡ್ರಿ, ಸೊ ಈ ಒಂದು ಎನ್ವೈರನ್ಮೆಂಟಲ್ ಕಾನೂನನ್ನ ತೆಗೆದುಕೊಂಡಾಗ, ಸೊ ಪರಿಸರದ ಕಾನೂನು ಮತ್ತು ಯೋಜನೆಗಳನ್ನ ತೆಗೆದುಕೊಂಡಾಗ ನೋಡ್ರಿ, ಇಲ್ಲೇ ನಮ್ಮ ಸರ್ಕಾರದವರು ಡೆವಲಪ್ ಮಾಡಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ 1980ರಿಂದ ಏನ್ ಡೆವಲಪ್ ಆಗಿದೆಯಲ್ಲ, ಇಲ್ಲೇನಾದ್ರೂ ಅಪರಾಧಗಳಾದ್ರೆ ಆ ಅಪರಾಧಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ್ದ್ರಲ್ಲಿ ಶಿಕ್ಷೆನ ಒಳಪಡಿಸ್ತಾರೆ, ಯಾವ ಒಂದು ಕಾಯ್ದೆಯಲ್ಲಿ ಶಿಕ್ಷೆನ ಒಳಪಡಿಸ್ತಾರೆ ಅಂದ್ರೆ ಸಾರ್ವಜನಿಕ ಅಪರಾಧ ಅಂತೇಳಿ ಏನಪ್ಪ ಅಂದ್ರೆ ಸೆಕ್ಷನ್ 268-290 ಅಂದ್ರೆ ಸೆಕ್ಷನ್ 268-290 ಇಂಡಿಯನ್ ಪೀನಲ್ ಕೋಡ್ ಏನಿದೆ, ಭಾರತದ ದಂಡ ಸಂಹಿತೆ ಏನಿದೆ 1860, ಅದರೊಳಗಡೆ ಅವರಿಗೆ ಶಿಕ್ಷೆನ ಕೊಡ್ತಾರೆ. ಎಸ್ಪೆಷಲಿ ನೋಡ್ರಿ, ಯಾವ್ಯಾವ್ದಕ್ಕೆಲ್ಲ ಅಪರಾಧ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಭೂ ಮಾಲಿನ್ಯ ಮಾಡಿದ್ರೆ, ವಾಯು ಮಾಲಿನ್ಯ ಮಾಡಿದ್ರೆ, ಮತ್ತೆ ಜಲ ಮಾಲಿನ್ಯ ಮಾಡಿದ್ರೆ ಅವರುಗಳಿಗೆ ಶಿಕ್ಷೆನ ಇಲ್ಲಿ ಕೊಡ್ತಾರೆ. ಆದ್ರೆ ನೋಡ್ರಿ, 6th ಶೆಡ್ಯೂಲ್ ಅಥವಾ 6ನೇ ಅನುಸೂಚಿ ಏನ್ ಮಾಡುತ್ತೆ ಅಂದ್ರೆ ಸಂವಿಧಾನದ 6ನೇ ಅನುಸೂಚಿ ಈ ಒಂದು ಕೆಲವೊಂದಿಷ್ಟು ಪ್ರದೇಶಗಳಿಗೆ ನೋಡ್ರಿ ADC ಅಥವಾ ಡಿಸ್ಟಿಕ್ ಆಟೋನಮಸ್ ಕೌನ್ಸಿಲ್ ಅಂತ ಮಾಡುತ್ತೆ. ಅಂದ್ರೆ ಅಲ್ಲಿ ಡಿಸ್ಟಿಕ್ ಕೌನ್ಸಿಲ್ಗಳು ಏನಿರುತ್ತಲ್ಲ ಅವುಗಳಿಗೆ ಪೂರ್ಣ ಸ್ವಾಯತ್ತತೆ ಇರುತ್ತೆ, ಅಲ್ಲಿ ರಾಜ್ಯ ಸರ್ಕಾರಗಳು ಹೇಳಿದಂತ ಯಾವುದೇ ಒಂದು ಆರ್ಡರ್ ಕೂಡ ಬರೋದಿಲ್ಲ. ಹಾಗಾಗಿ ನೋಡ್ರಿ, ರಾಜ್ಯ ಸರ್ಕಾರದ ಅಥಾರಿಟಿ ಏನಿರುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಅಪರಾಧಗಳ ಮೇಲೆ ಅವರ ಒಂದು ಅಥಾರಿಟಿ ಏನಿತ್ತಲ್ಲ ಅದು ಕಮ್ಮಿ ಆಗುತ್ತೆ. ಹಾಗಾಗಿ ನೋಡ್ರಿ, ಡಿಸ್ಟಿಕ್ ಕೌನ್ಸಿಲ್ ಏನ್ ಕೊಡುತ್ತಲ್ಲ ಆ ಅಥಾರಿಟಿನೇ ಇಲ್ಲಿ ನಡೆಯುತ್ತೆ. ಬಹಳಷ್ಟು ಕಡೆ ಏನಾಗತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಉಮಿಯಾಮ್ ಲೇಕ್ ಏನಿದೆಯಲ್ಲ, ಇಲ್ಲಿ ಡಿಸ್ಟಿಕ್ ಕೌನ್ಸಿಲ್ಗಳು ಏನ್ ಹೇಳುತ್ತಲ್ಲ ಅದೇ ರೆಗ್ಯುಲೇಷನ್ಸ್ ಇಲ್ಲಿ ನಡೆಯುತ್ತೆ. ಅಂದ್ರೆ ನೋಡ್ರಿ, ಈ ಡಿಸ್ಟಿಕ್ ಕೌನ್ಸಿಲ್ಗಳು ಏನೇನ್ ಮಾಡಿದೆ ಅಂದ್ರೆ ಉಮಿಯಾಮ್ ಲೇಕ್ ಅಲ್ಲಿ ಯಾವುದೇ ತರನಂತ ನಿಯಂತ್ರಣವನ್ನು ಅವರು ಮಾಡಿಲ್ಲ. ಹಾಗಾಗಿ ನೋಡ್ರಿ, ಅಲ್ಲಿ ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ 6ನೇ ಅನುಸೂಚಿ ಪ್ರಕಾರ ಆಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಅಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣ ಸ್ವಾಯತ್ತತೆ ಇರೋದ್ರಿಂದ ಡಿಸ್ಟಿಕ್ ಕೌನ್ಸಿಲ್ಗಳು ಏನು ಜಡ್ಜ್ಮೆಂಟ್ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರಲ್ಲ ಅದೇ ಇಲ್ಲಿ ಅಂತಿಮ ನಿರ್ಧಾರಗಳಾಗಿರುತ್ತೆ. ಈ ಒಂದು ಸ್ಥಳದಲ್ಲಿ ನೋಡ್ರಿ, ಸಾರ್ವಜನಿಕ ಹಿತಾಸಕ್ತಿಗಳಿರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ನ್ಯಾಯಾಂಗದ ಆಕ್ಟಿವಿಸಂ ಅಂದ್ರೆ ನ್ಯಾಯಾಂಗದವರು ಹೆಚ್ಚಿನ ಆಕ್ಟಿವ್ ಆಗಿರೋದ್ರಿಂದ ಇಲ್ಲೇನಾಗ್ತಿದೆ ಅಂದ್ರೆ ಎಸ್ಪೆಷಲಿ Article 32 ಮತ್ತೆ 226. Article 32 ಬಂದ್ರೆ ಸುಪ್ರೀಂ ಕೋರ್ಟ್ ಬರುತ್ತೆ, Article 226 ಬಂದ್ರೆ ಹೈಕೋರ್ಟ್ ಏನ್ ಬರುತ್ತಲ್ಲ ಇವರು ಬರೋದ್ರಿಂದ ರಿಟ್ ಪಿಟಿಷನ್ಸ್ ನೋಡ್ರಿ ಇಲ್ಲಿ ಎನ್ವೈರನ್ಮೆಂಟಲ್ ಲಿಟಿಗೇಷನ್ಸ್ಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಾನಿಗಳಾದ್ರೆ ಆ ಒಂದು ದಾವೆ ಹೊಡೋದಕ್ಕೆ ಹೆಚ್ಚಿನ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾವ ತರ ಅಂದ್ರೆ ಅವರು ಉದಾಹರಣೆಯನ್ನ ಕೊಡ್ತಾರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅದೇನಪ್ಪ ಅಂದ್ರೆ ಮೇಘಾಲಯ ರಾಜ್ಯ ಸರ್ಕಾರದ ಮೇಲೆ 100 ಕೋಟಿ ರೂಪಾಯಿ ಏನ್ ಮಾಡುತ್ತೆ ಅಂದ್ರೆ ಫೈನ್ ಅನ್ನ ಹಾಕುತ್ತೆ. ಯಾವುದಕ್ಕೋಸ್ಕರ 100 ಕೋಟಿ ರೂಪಾಯಿ ಫೈನ್ ಅನ್ನ ಹಾಕುತ್ತಪ್ಪ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ನೋಡ್ರಿ ಇಲ್ಲಿಗಲ್ ಮೈನಿಂಗ್ ಏನ್ ನಡೀತೆ 2019ರಲ್ಲಿ ಅದನ್ನ ಅವ್ರು ನಿಲ್ಸಕ್ ಆಗಲ್ಲ ಅಂತೇಳಿ 100 ಕೋಟಿ ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಅದೇ ತರ ನೋಡ್ರಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನ್ ಮಾಡುತ್ತೆ ಅಂದ್ರೆ ಮಣಿಪುರ ಸರ್ಕಾರದ ಮೇಲೆ 200 ಕೋಟಿ ರೂಪಾಯಿ ದಂಡವನ್ನ ವಿಧಿಸುತ್ತೆ. ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ನೀವು ಪ್ರಾಪರ್ ಆಗಿ ಮಾಡಿಲ್ಲ ಅಂತೇಳಿ 200 ಕೋಟಿ ರೂಪಾಯಿ ಫೈನ್ ಅನ್ನ ವಿಧಿಸುತ್ತೆ. ಈ ತರ ನೋಡ್ರಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಇಂಪೋಸಿಷನ್ ಮಾಡೋದ್ರಿಂದ ಹೆವಿ ಪೆನಾಲ್ಟಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದಿಷ್ಟು ರಾಜ್ಯಗಳಲ್ಲಿ
ಅಲ್ಲಿರುವಂತ ಎಕಲಾಜಿಕಲಿ ಸೆನ್ಸಿಟಿವ್ ಅಂದ್ರೆ ಈಗ ನೋಡ್ರಿ ಪ್ರಾಕೃತಿಕವಾಗಿ ತುಂಬಾ ಸೂಕ್ಷ್ಮ ವಲಯಗಳು ಮತ್ತೆ ಫ್ಲೋರಾ ಫೋನಾ ಏನಿದೆ ಅಂದ್ರೆ ಸಸ್ಯ ಮತ್ತೆ ಪ್ರಾಣಿ ವರ್ಗವನ್ನ ಈ ಏರಿಯಾದಲ್ಲಿ ನೀವು ಈ ಒಂದು ಪ್ರದೇಶಗಳಲ್ಲಿ ನೀವು ಏನ್ ಮಾಡದಂಗಾಗತ್ತೆ ಅಂದ್ರೆ ಸಂರಕ್ಷಣೆ ಮಾಡ್ದಂಗಾಗತ್ತೆ. ಹಾಗಾದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಯಾವ ತರನಾಗಿ ಅಭಿವೃದ್ಧಿಗಳನ್ನ ಮಾಡ್ಬೇಕಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ನೋಡ್ರಿ ಇಲ್ಲಿ ಮೂಲ ಸೌಕರ್ಯಗಳನ್ನ ಜಾಸ್ತಿ ಮಾಡಬೇಕು, ಆದಾಯವನ್ನ ಗಳಿಸಬೇಕು, ಜೊತೆಗೆ ನೋಡ್ರಿ ಇಲ್ಲಿರುವಂತ ಜನರಿಗೆ ಉದ್ಯೋಗವನ್ನು ಕೂಡ ಕೊಡಬೇಕು. ಅದನ್ನು ಕೂಡ ಅವ್ರು ಏನ್ ಮಾಡ್ಬೇಕಂದ್ರೆ ಸುಸ್ಥಿರವಾದ ಯೋಜನೆಗಳ ಮೂಲಕ ಮಾಡಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಒಂದು ನೆಗೆಟಿವ್ ಲಿಸ್ಟ್ ಅಂತೇಳಿ ಕಾನ್ಸೆಪ್ಟ್ ಇದೆ. ಈ ನೆಗೆಟಿವ್ ಲಿಸ್ಟ್ ಬಂದಿದ್ ಯಾವಾಗಪ್ಪ ಅಂದ್ರೆ 2017ರಲ್ಲಿ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳಿ ಈಶಾನ್ಯ ರಾಜ್ಯಗಳ ಒಂದು ಅಭಿವೃದ್ಧಿಗಳ ಒಂದು ಯೋಜನೆಯಲ್ಲಿ ಈ ಒಂದು ಸ್ಕೀಮ್ ಬರುತ್ತೆ. ಸೊ ನೋಡ್ರಿ ಇಲ್ಲೇನಂದ್ರೆ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬಹುದು, ಯಾವ ತರನಾಗಿ ತೆಗೆದುಕೊಳ್ಬಹುದು ಅನ್ನೋದು ಈ ಯೋಜನೆ ಮೂಲಕ ನಮಗೆ ತಿಳಿಯುತ್ತೆ. ಇನ್ ಕೇಸ್ ನೋಡ್ರಿ ಒಬ್ರು ಇಂಡಸ್ಟ್ರೀಸ್ ಅನ್ನ ಹಾಕ್ತಾ ಇದ್ರೆ ಅವ್ರಿಗೆ ಕರೆಕ್ಟ್ ಆದಂತ ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅಂದ್ರೆ ವಾತಾವರಣಕ್ಕೆ ಹಾನಿ ಮಾಡದಂಗೆ ವಾತಾವರಣಕ್ಕೆ ಪೂರಕವಾದಂತ ಇಂಡಸ್ಟ್ರೀಸ್ ಆಗ್ತಿದ್ರೆ ಮಾತ್ರ ಅಲ್ಲಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕ್ಲಿಯರೆನ್ಸ್ ಅನ್ನ ಕೊಡ್ತಾರೆ. ಅದು ಇರ್ಲಿಲ್ಲ ಅಂದ್ರೆ ಜೊತೆಗೆ ನೋಡ್ರಿ ಈ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇರ್ಲಿಲ್ಲ ಅಂದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಮರಗಳನ್ನ ಕಡಿಬೇಕಾ, ಇಷ್ಟೊಂದು ಕಾಡನ್ನ ನಾಶ ಮಾಡ್ಬೇಕಾ, ಅದಕ್ಕೋಸ್ಕರ ವಾತಾವರಣ ಕ್ಲಿಯರೆನ್ಸ್ ಏನ್ ಕೊಡಲ್ಲ. ಅದಿರ್ಲಿಲ್ಲ ಅಂದ್ರೆ ಜೊತೆಗೆ ನೋಡ್ರಿ ಪೊಲ್ಯೂಷನ್ಸ್ ಬೋರ್ಡ್ ಏನಿರುತ್ತೆ ಅಂದ್ರೆ ಈಗ ಇಷ್ಟು ವಾಯು ಮಾಲಿನ್ಯಕ್ಕೆ ನಿಮ್ಗೆ ಅನುಮತಿಯನ್ನ ಕೊಟ್ಟಿರ್ತಾರೆ. ಸೊ ನೋಡ್ರಿ ಯಾವುದೇ ಕಾರ್ಖಾನೆ ಆಗಿರ್ಲಿ, ITBT ಬಿಟ್ಟು ಯಾವುದೇ ಕಾರ್ಖಾನೆ ಆಗಿದ್ರು ಸಹ ಏನಪ್ಪಾ ಅಂದ್ರೆ ಪೊಲ್ಯೂಷನ್ಸ್ ಇಲ್ಲದೆ ನಿಮ್ಗೆ ಕೆಲಸವನ್ನ ಮಾಡಕ್ಕಾಗಲ್ಲ. ಅಂದ್ರೆ ನೀವು ಉತ್ಪಾದನೆಯನ್ನ ಮಾಡ್ಬೇಕಾದ್ರೆ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಪ್ರೊಸೆಸಿಂಗ್ ಮಾಡ್ತಾ ಮಾಡ್ತಾ ನೀವು ಕಾರ್ಬನ್ ಹೊರಸೂಸಬೇಕಾಗತ್ತೆ ಅಥವಾ ಕಾರ್ಬನ್ ಅನ್ನ ಉಗುಳ್ಬೇಕಾಗತ್ತೆ. ಆ ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ಏನ್ ಕೊಡುತ್ತೆ, ಕೇವಲ ವಾಯು ಮಾಲಿನ್ಯ ಅಲ್ಲ ಜಲ ಮಾಲಿನ್ಯನೂ ಕೂಡ ಬರುತ್ತೆ. ಆ ಜಲ ಮಾಲಿನ್ಯ ಏನ್ ಹೇಳುತ್ತಲ್ಲ ಆ ಪೊಲ್ಯೂಷನ್ ಬೋರ್ಡ್ ಹೇಳದಂತ ಸ್ಟ್ಯಾಂಡರ್ಡ್ಕಿಂತ ಹೆಚ್ಚಿನ ಮಾಲಿನ್ಯವನ್ನ ನೀವು ಮಾಡ್ತಾ ಇದ್ರೆ ಅದರಿಂದ ನಿಮ್ಗೆ ಒಪ್ಪಿಗೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮನಿಗೆ ಏನ್ಮಾಡಪ್ಪ ಅಂದ್ರೆ ಯಾವುದೇ ತರನಂತ ಇನ್ಸೆಂಟಿವ್ಸ್ ನ ನಿಮ್ಗೆ ಇವರು ಕೊಡೋದಿಲ್ಲ. ಎಸ್ಪೆಷಲಿ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ ಒಳಗೆ ನಿಮ್ಗೆ ಯಾವುದೇ ತರನಂತ ಇನ್ಸೆಂಟಿವ್ಸ್ ನ ಕೊಡೋದಿಲ್ಲ. ಜೊತೆಗೆ ನಿಮ್ನ ಏನ್ ಮಾಡ್ತಾರೆ ಅಂದ್ರೆ ನೆಗೆಟಿವ್ ಲಿಸ್ಟ್ ಒಳಗೆ ಹಾಕ್ತಾರೆ, ಅಂದ್ರೆ ಪಾಸಿಟಿವ್ ಲಿಸ್ಟ್ ಬದಲಾಗಿ ನೆಗೆಟಿವ್ ಲಿಸ್ಟ್ ಅಲ್ಲಿ ನಿಮ್ನ ಕೊಡಿಸ್ತಾರೆ. ಇದೇ ತರ ನೋಡ್ರಿ ಇನ್ನೊಂದು ಆಕ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಆಕ್ಟ್ ಫಾಸ್ಟ್ ಫಾರ್ ನಾರ್ತ್ ಈಸ್ಟ್ ಅನ್ನೋ ಪಾಲಿಸಿನೂ ಕೂಡ ಏನಪ್ಪ ಅಂದ್ರೆ ಈ ಟ್ರೇಡ್ ಅಂಡ್ ಕಾಮರ್ಸ್ ಕೂಡ ಅವ್ರು ಏನಪ್ಪ ಅಂದ್ರೆ ಆದ್ಯತೆಯನ್ನ ಕೊಡಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ನೀವು ಇಲ್ಲಿರುವಂತ ವಾತಾವರಣವನ್ನ ಮತ್ತೆ ಇಲ್ಲಿರುವಂತ ಈ ಒಂದು ಪರಿಸರವನ್ನ ನೀವು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ನಾವು ನಿಮ್ಗೆ ಏನಪ್ಪ ಅಂದ್ರೆ ವ್ಯಾಪಾರ ಮತ್ತೆ ವ್ಯವಹಾರಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಭಾರತ ಸರ್ಕಾರಿಗೆ ಏನ್ $10 trillion ಎಕಾನಮಿ ಅಥವಾ 10 trillion ಆರ್ಥಿಕತೆಯನ್ನ ಹೊಂದ್ಬೇಕಂತ ಮಾಡಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ವಾತಾವರಣನ ಕಾಪಾಡದೆ ನೀ $10 trillion ಎಕಾನಮಿನ ಹೊಂದೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ತರದ ಗುರಿಗಳನ್ನ ನಾವೇನಪ್ಪ ಅಂದ್ರೆ ಸಾಧಿಸ್ತಾ ಇದ್ರೆ ಸಾಕು, ಯಾಕಂದ್ರೆ ಇಲ್ಲಿ ನಮ್ಮ ವಾತಾವರಣಕ್ಕೆ ಮತ್ತೆ ಮಾನವರಿಗೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಇಲ್ಲಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ನೋಡ್ರಿ ಕಾಲ್ ಕಾಲಕ್ಕೆ ಮಳೆ ಆಗಲ್ಲ, ಬೇರೆ ಟೈಮ್ ಅಲ್ಲಿ ಮಳೆ ಆಗುತ್ತೆ, ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ. ಕೆಲವೊಂದ್ ಟೈಮ್ ಏನಾಗಿರುತ್ತೆ ಅಂದ್ರೆ ಬೆಳೆಯನ್ನ ಬೆಳೆದಿರ್ತಾರೆ, ಪ್ರವಾಹ ಬಂದು ಹಾಳಾಗುತ್ತೆ, ಕೆಲವೊಂದ್ ಟೈಮ್ ಮಳೆ ಬರದೆ ಬೆಳೆ ಹಾಳಾಗುತ್ತೆ. ಈ ತರದ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಈ ತರದ ಗುರಿಗಳನ್ನ ನಾವು ಹಾಕೋಬಾರದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಭಾರತ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ಏಕರೂಪವಾದಂತ ಈ ಒಂದು ಎನ್ವೈರನ್ಮೆಂಟಲ್ ಕಾನೂನುಗಳು ಅಥವಾ ವಾತಾವರಣಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ರಚಿಸಬೇಕು. ಅವುಗಳಿಂದ ಏನಾಗಬೇಕಂದ್ರೆ ವಾತಾವರಣಕ್ಕೆ ಪೂರಕವಾಗಿರಬೇಕು, ಬದಲಾಗಿ ಮಾರಕವಾಗಿರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅ ಸ್ಟ್ರಾಂಗ್ ಕೇಸ್ ಟು ರಿಸ್ಟೋರ್ ಸೆಕ್ಷನ್ 8 clause 4 ಆಫ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ 1951 ಆಕ್ಟ್. ಸೊ ನೋಡ್ರಿ ಈ ಒಂದು ಆಕ್ಟ್ ಅಥವಾ ಈ ಒಂದು ಆರ್ಟಿಕಲ್ ಬರ್ದಿರೋರು PDT ಆಚಾರ್ಯ ಅಂತೇಳಿ, ಈಸ್ ಅ ಲೋಕಸಭಾ ಫಾರ್ಮರ್ ಸೆಕ್ರೆಟರಿ ಆಗಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಸೆಕ್ಷನ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಸೆಕ್ಷನ್ 8 clause 4 ಏನಿದೆಯಲ್ಲ ಅದನ್ನ ನಾವು ರೀಸ್ಟೋರ್ ತರಬೇಕು, ಮತ್ತೆ ಪುನರ್ಸ್ಥಾಪಿಸಬೇಕಂತ ಇಲ್ಲಿ ಅವರು ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ ರಾಹುಲ್ ಗಾಂಧಿ ಅವ್ರನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಅನರ್ಹತೆಗೊಳಿಸಿರ್ತಾರೆ. ಅವರೇನ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ, ಆ ಸಂಸದ ತಾಣದಿಂದ ಅವ್ರನ್ನ ಅನರ್ಹತೆ ಮಾಡಿರ್ತಾರೆ. ಯಾಕಂದ್ರೆ ಅವ್ರಿಗೆ 2019ರಲ್ಲಿ ಒಂದು ಚುನಾವಣಾ ಪ್ರಚಾರದಲ್ಲಿ ಮಾಡಿದಂತ ಭಾಷಣದಿಂದ ನೋಡ್ರಿ ಆ ಡೆಫಮೇಷನ್ ಇಂದ ಏನಾಗಿರುತ್ತೆ ಅಂದ್ರೆ 2 ವರ್ಷಗಳ ಶಿಕ್ಷೆ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಅನರ್ಹತೆಯನ್ನ ಕೊಟ್ಟಿರ್ತಾರೆ. 2 ವರ್ಷಗಳ ಸೆರೆಮನೆ ವಾಸ ಆಗಿರೋದ್ರಿಂದ ಏನ್ ಮಾಡಿರ್ತಾರೆ ಅಂದ್ರೆ ಅನರ್ಹತೆಯನ್ನ ಮಾಡಿರ್ತಾರೆ. ಸೊ ನೋಡ್ರಿ ಈ ಅನರ್ಹತೆ ಅನ್ನೋದೇನಪ್ಪ ಅಂದ್ರೆ ಇನ್ಸ್ಟಂಟ್ ಆಗಿದೆ ಅಂದ್ರೆ ಆದೇಶ ಬಂದ ತಕ್ಷಣನೇ ಅನರ್ಹತೆಯನ್ನ ಗೊಳಿಸ್ತಾರೆ. ಯಾಕಂದ್ರೆ ನೋಡ್ರಿ ಈ ಅನರ್ಹತೆಯನ್ನ ಗೊಳಿಸಕ್ಕೆ ಅಥವಾ ಇಷ್ಟು ತ್ವರಿತವಾಗಿ ಗಳಿಸೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ನೀಡಿದಂತ ಒಂದು ತೀರ್ಪು ಏನಿದೆ ಆ ತೀರ್ಪಿನ ಏನಿದೆ ಅಂದ್ರೆ ಇಷ್ಟು ವೇಗವಾಗಿ ಏನಾಗ್ತಿದೆ ಅಂದ್ರೆ ಅನರ್ಹತೆಗೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಅವ್ರು ಏನಪ್ಪಾ ಅಂದ್ರೆ 2013ರಲ್ಲಿ ಲಿಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಒಂದು ತೀರ್ಪಿನ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಜನಪ್ರತಿನಿಧಿಗಳ ಕಾಯ್ದೆ ಏನಿದೆ 1951ರ ಸೆಕ್ಷನ್ 8 clause 4 ಏನ್ ಮಾಡ್ತಾರೆ ಅಂದ್ರೆ ಇನ್ವ್ಯಾಲಿಡೇಟ್ ಮಾಡ್ತಾರೆ. ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸರಿ ಇಲ್ಲ ತಪ್ಪಿದೆ ಅಂತ ಅವರು ಹೇಳ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅಸಂಧಿನ ಗಳಿಸ್ತಾರೆ.
ಸೊ ನೋಡ್ರಿ ಈ ಒಂದು ಕಾನೂನು ಏನಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಜಾಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 8 ಕ್ಲಾಸ್ 4 ಏನಿದೆ ಅಲ್ಲ ಇಲ್ಲಿ ಏನ್ ಮಾಡ್ತಿತ್ತಂದ್ರೆ ಯಾವ್ದಾದ್ರೂ ಒಬ್ಬ ಚುನಾಯಿತ ಪ್ರತಿನಿಧಿ 2 ವರ್ಷ ಶಿಕ್ಷೆ ಆದ್ರೆ ಅವನಿಗೇನಾದ್ರೂ ಅನರ್ಹತೆ ಬಂದ್ರೆ ಅವನಿಗೆ ಏನ್ ಮಾಡ್ತಿತ್ತಪ್ಪ ಅಂದ್ರೆ 3 ತಿಂಗಳ ಕಾಲಾವಕಾಶವನ್ನ ಕೊಡ್ತಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಅನರ್ಹತೆಯನ್ನ ಜಾರಿಗೆ ತರ್ತಾ ಇರ್ಲಿಲ್ಲ ಮೊದಲಾಗಿ ನೋಡ್ರಿ 3 ತಿಂಗಳ ಕಾಲಾವಕಾಶವನ್ನ ಕೊಡ್ತಿತ್ತು ಈ 3 ತಿಂಗಳ ಕಾಲಾವಕಾಶದಲ್ಲಿ ಅವ್ರು ಏನ್ ಮಾಡ್ಬೋದಿತ್ತಪ್ಪ ಅಂದ್ರೆ ಪುನಃ ಅಪೀಲನ್ನ ಮಾಡಬಹುದಿತ್ತು ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದಿತ್ತು ಸೊ ನೋಡ್ರಿ ಈ ಒಂದು 3 ತಿಂಗಳ ಕಾಲಾವಕಾಶದಲ್ಲಿ ಯಾವುದೇ ತರನಂತ ಡಿಸ್ಕ್ವಾಲಿಫಿಕೇಶನ್ ಅವ್ರಿಗೆ ಇರ್ತಿರ್ಲಿಲ್ಲ ಅಂದ್ರೆ 3 ತಿಂಗಳ ಕಾಲಾವಕಾಶದ ಜೊತೆ ಜೊತೆಗೆ ನೋಡ್ರಿ ಫೈನಲ್ ಔಟ್ಕಮ್ ಯಾವಾಗ ಬರುತ್ತೆ ಅಂದ್ರೆ ಅವ್ರೇನ್ ಅರ್ಜಿಯನ್ನ ಸಲ್ಲಿಸಿರ್ತಾರೋ ಅದರ ನಿರ್ಧಾರ ಬರೋವರೆಗೂ ಕೂಡ ಏನಪ್ಪ ಅಂದ್ರೆ ಅವ್ರನ್ನ ಅನರ್ಹತೆ ಮಾಡಂಗಿಲ್ಲ ಅಂತೇಳಿ ಆ ಒಂದು ಕಾಯ್ದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 8 ಕ್ಲಾಸ್ 4 ಹೇಳ್ತಿತ್ತು ಈ ಒಂದು ಸೆಕ್ಷನ್ ಕೆಳಗಡೆ ಸೆಕ್ಷನ್ 8 ಕ್ಲಾಸ್ 4 ಕೆಳಗಡೆ ನೋಡ್ರಿ ಇಲ್ಲೊಂದು ಲೀಗಲ್ ಪ್ರೊವಿಷನ್ ಇರ್ತಿತ್ತು ಹಾಗಾಗಿ ಇನ್ಸ್ಟಂಟ್ ಡಿಸ್ಕ್ವಾಲಿಫಿಕೇಶನ್ಸ್ ಅಂದ್ರೆ ತತ್ಕ್ಷಣ ಏನಪ್ಪ ಅಂದ್ರೆ ಅನರ್ಹತೆನ ಗೊಳ್ಸಕ್ ಆಗ್ತಿರ್ಲಿಲ್ಲ ಸಿಟ್ಟಿಂಗ್ ಮೆಂಬರ್ ಯಾರಿರ್ತಾರೆ ಅವ್ರಿಗೆ ತತ್ಕ್ಷಣ ಏನಪ್ಪ ಅಂದ್ರೆ ಅನರ್ಹತೆನ ಗೊಳ್ಸಕ್ ಆಗ್ತಿರ್ಲಿಲ್ಲ ಆದ್ರೆ ನೋಡ್ರಿ ಕೋರ್ಟ್ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ಪ್ರೊವಿಷನ್ಸ್ ಏನ್ ಮಾಡ್ತಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಲ್ಲೇನ್ ಮಾಡ್ತಂದ್ರೆ ಅದನ್ನ ಸ್ಟ್ರಕ್ ಡೌನ್ ಮಾಡ್ತು ಸೆಕ್ಷನ್ ಕ್ಲಾಸ್ ಸೆಕ್ಷನ್ 8 ಕ್ಲಾಸ್ 4 ಅನ್ನ ಇವ್ರು ಏನ್ ಮಾಡಿದ್ರು ಅಂದ್ರೆ ಸ್ಟ್ರಕ್ ಡೌನ್ ಮಾಡಿದ್ರು ಅದು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಒಪಿನಿಯನ್ ಮೂಲಕ ಅಂದ್ರೆ ಅವರ ಅಭಿಪ್ರಾಯ ಮೂಲಕ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಕಾಯ್ದೆನ ಅವರು ಅಸಿಂಧುಗೊಳಿಸಿದ್ರು ಸೊ ನೋಡ್ರಿ ಲೇಟ್ ಹೇಳ್ತಾರೆ ಅಂದ್ರೆ ಅವರು ಕೊಡುವಂತ ಕಾರಣಗಳು ಏನಪ್ಪ ಅಂದ್ರೆ ಕೋರ್ಟ್ ಯಾವಾಗ ನೋಡ್ರಿ ಆದೇಶವನ್ನ ಹೊರಡಿಸುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರಜಾಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 8 ಕ್ಲಾಸ್ 3 ಒಳಗಡೆ ಅವರೇನಾದ್ರೂ ಆದರ್ಶ ಹೊಡಿಸಿದ್ರೆ ತತ್ಕ್ಷಣ ನೋಡ್ರಿ ಸಿಟ್ಟಿಂಗ್ ಮೆಂಬರ್ ಏನಿರ್ತಾರೆ ಅಂದ್ರೆ ಈಗಿರುವಂತ ಪ್ರೆಸೆಂಟ್ ಎಂಎಲ್ಎ ಎಂಪಿ ಏನಾಗ್ತಾರೆ ಅಂದ್ರೆ ಅನರ್ಹಗೊಳ್ತಾರೆ ಅದಕ್ಕೋಸ್ಕರ ಕೋರ್ಟ್ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ವಿಧಿ 102 ಕ್ಲಾಸ್ 1 ಏನಿದೆ ಸೊ ನೋಡ್ರಿ ಈ ವಿಧಿ ಅಥವಾ ಆರ್ಟಿಕಲ್ 102 ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ಯಾವುದೇ ತರನಂತ ಡಿಫ್ರೆನ್ಸಿಯೇಷನ್ ಅಂದ್ರೆ ವ್ಯತ್ಯಾಸವನ್ನ ಮಾಡಲ್ಲ ನೀವು ಸಿಟ್ಟಿಂಗ್ ಎಂಎಲ್ಎ ಇದ್ರು ಅಥವಾ ಒಬ್ರು ಕ್ಯಾಂಡಿಡೇಟ್ ಇದ್ರು ಅನ್ನೋದನ್ನ ಇಲ್ಲಿ ವ್ಯತ್ಯಾಸ ಮಾಡಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಡಿಸ್ಕ್ವಾಲಿಫಿಕೇಶನ್ಸ್ ಅನ್ನೋದು ಇನ್ಸ್ಟಂಟ್ ಆಗಿರ್ಬೇಕು ಬದಲಾಗಿ ಇಲ್ಲಿ ಕಾಲಾವಕಾಶವನ್ನ ಕೊಡಬಾರ್ದು ಅಂತ ಹೇಳ್ತಾರೆ ಅದೇ ತರನ ನೋಡ್ರಿ ಇನ್ನೊಂದು ಒಪಿನಿಯನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸಂಸತ್ತಿಗೆ ಯಾವುದೇ ತರನ ಅಂತ ಅಧಿಕಾರ ಇಲ್ಲ ಯಾವುದಕ್ಕೋಸ್ಕರ ಅಂದ್ರೆ ಈ ತರದ ಸಿಟ್ಟಿಂಗ್ ಮೆಂಬರ್ಸ್ ಅಥವಾ ಈ ತರದ ಏನಪ್ಪ ಅಂದ್ರೆ ಪ್ರೆಸೆಂಟ್ ಎಂಎಲ್ಎ ಹಾಲಿ ಎಂಎಲ್ಎ ಮತ್ತೆ ಎಂಪಿಗಳಿಗೆ ಏನ್ ಮಾಡೋದಂದ್ರೆ ಎಕ್ಸಾಂಪ್ಷನ್ ಅನ್ನ ಕೊಡುವಂತ ಅಧಿಕಾರ ಯಾರಿಗಿಲ್ಲ ಅಂತಂದ್ರೆ ಸಂಸತ್ತಿಗಿಲ್ಲ ಅಂತ ಅವರು ಹೇಳ್ತಾರೆ ಹಾಗಾಗಿ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಕ್ಷನ್ 8 ಕ್ಲಾಸ್ 4 ಅನ್ನ ಏನ್ ಮಾಡ್ತಾರೆ ಅಂದ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಥವಾ ಸಂವಿಧಾನದ ಅಲ್ಟ್ರಾ ವೈರಸ್ ಆಗಿದೆ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರಕ್ ಡೌನ್ ಮಾಡ್ತಾರೆ ಅದನ್ನ ಅಸಿಂಧುಗೊಳಿಸ್ತಾರೆ ಸೊ ನೋಡ್ರಿ ಈಗ ಏನಂದ್ರೆ ಸೆಕ್ಷನ್ 8 ಕ್ಲಾಸ್ 4 ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಸಿಂಧುಗೊಳಿಸಿದ್ದಾರೆ ಹಾಗಾಗಿ ಉಳಿದಿರುವಂತ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಸೆಕ್ಷನ್ 8 ಕ್ಲಾಸ್ 3 ಮಾತ್ರ ಉಳಿದಿರೋದು ಇದೇನ್ ಮಾಡುತ್ತಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಥವಾ ಅನರ್ಹತೆ ಬಗ್ಗೆ ಹೇಳುತ್ತೆ ಸೊ ನೋಡ್ರಿ ಯಾವ್ದಾದ್ರೂ ಸಿಟ್ಟಿಂಗ್ ಮೆಂಬರ್ ಎಂಎಲ್ಎ ಅಥವಾ ಎಂಪಿಗೆ ಏನಪ್ಪ ಅಂದ್ರೆ 2 ವರ್ಷಗಳ ಸೆರೆಮಣ ವಾಸ ಆದ್ರೆ ಕಾರಾಗೃಹ ಶಿಕ್ಷೆ ಆದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಅಪರಾಧದೊಳಗೆ ಆದ್ರೂ ಕೂಡ ಅಂದ್ರೆ 2 ವರ್ಷಕ್ಕಿಂತ ಕೆಳಗೆ ಇಲ್ಲದಂತ ಅಪರಾಧದಲ್ಲಿ ಈಗ ನೋಡ್ರಿ ಏನೋ ಒಂದು ಅಪರಾಧ ಮಾಡಿದ್ರು 2 ವರ್ಷ ಕಡಿಮೆ ಇಲ್ಲದಂತೆ ಅವ್ರಿಗೇನಾದ್ರೂ ಸೆರೆಮಣೆ ವಾಸ ಆದ್ರೆ ಅಂತ ಒಬ್ಬ ವ್ಯಕ್ತಿನ ಏನ್ ಮಾಡ್ತಾರೆ ಅಂದ್ರೆ ಅನರ್ಹತೆಗೊಳಿಸ್ತಾರೆ ಅವರು ಎಂಎಲ್ಎ ಎಂಪಿ ಆಗೋದಕ್ಕೆ ಏನಪ್ಪ ಅಂದ್ರೆ ಅನರ್ಹರಾಗಿದ್ದಾರೆ ಅಂತೇಳಿ ಈ ಒಂದು ಸೆಕ್ಷನ್ ಹೇಳುತ್ತೆ ಯಾವುದು ಸೆಕ್ಷನ್ 8 ಕ್ಲಾಸ್ 3 ಹೇಳುತ್ತೆ ಅಂದ್ರೆ ಯಾವ್ದಾದ್ರೂ ಎಂಎಲ್ಎ ಎಂಪಿಗೆ ನೋಡ್ರಿ 2 ವರ್ಷ ಕಡಿಮೆ ಇಲ್ಲದಂತೆ ಶಿಕ್ಷೆ ಆದ್ರೆ ಸೆರೆಮನೆ ವಾಸ ಶಿಕ್ಷೆ ಆದ್ರೆ ಅವನು ಅನರ್ಹಗೊಳ್ತಾನೆ ಆದ್ರೆ ನೋಡ್ರಿ ಇಲ್ಲೇನ್ ಹೇಳುತ್ತೆ ಅಂದ್ರೆ ಇದು ಯಾವುದೇ ತರನ ನೋಡ್ರಿ ಡಿಸ್ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಯಾವಾಗ ನಿಮ್ಗೆ ತೀರ್ಪನ್ನ ಕೊಟ್ಟಿರ್ತಾರಲ್ಲ ಅದೇ ತೀರ್ಪಿನ ದಿನದಿಂದ ಬರಬೇಕಂತ ಅವರು ಹೇಳಲ್ಲ ಅಂದ್ರೆ ಈ ಒಂದು ಸೆಕ್ಷನ್ ಅಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಿಮ್ಗೆ ಯಾವತ್ತು ಶಿಕ್ಷೆ ಆಗುತ್ತೆ ಅದೇ ಆ ಶಿಕ್ಷೆ ಆದ ದಿನದಿಂದನೇ ನಿಮ್ಗೆ ಏನಪ್ಪ ಅಂದ್ರೆ ಅನರ್ಹ ಕೊಡಿಸ್ಬೇಕಂತ ಹೇಳಿಲ್ಲ ಹಾಗಾಗಿ ನೋಡ್ರಿ ಡಿಸ್ಕ್ವಾಲಿಫಿಕೇಶನ್ ಅನ್ನೋದು ಅನರ್ಹ ಅನ್ನೋದೇನಪ್ಪ ಅಂದ್ರೆ ಈ ಒಂದು ಕೋರ್ಟ್ ಯಾವ ಒಂದು ಸಮಯದಲ್ಲಿ ಜಜ್ಮೆಂಟ್ ಅನ್ನ ಹೇಳುತ್ತೆ ಅಥವಾ ತೀರ್ಮಾನವನ್ನ ಮಾಡುತ್ತೆ ತೀರ್ಪನ್ನ ಕೊಡುತ್ತಲ್ಲ ಅದೇ ಸಮಯಕ್ಕೆ ಅವನ ಅನರ್ಹತೆನ ಗೊಳಿಸಬೇಕಾಗಿಲ್ಲ ಆದ್ರೆ ನೋಡ್ರಿ ಇಲ್ಲೇನ್ ಹೇಳುತ್ತೆ ಅಂದ್ರೆ ಈ ಒಂದು ಸೆಕ್ಷನ್ ಈ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಅಂದ್ರೆ ಅವನು ಅನರ್ಹಗೊಂಡಿದ್ದಾನೆ ಅಂತ ಹೇಳ್ತಾರೆ ಬದಲಾಗಿ ಇದೇ ಸಮಯಕ್ಕೆ ಅನರ್ಹಗೊಳ್ತಾನೆ ಅಂದ್ರೆ ನೋಡ್ರಿ ದ ಮೂಮೆಂಟ್ ಕೋರ್ಟ್ ಪ್ರೊನೌನ್ಸಸ್ ದ ಡಿಸ್ಕ್ವಾಲಿಫಿಕೇಶನ್ ದ ಪರ್ಸನ್ ನೀಡ್ ಟು ಬಿ ಡಿಸ್ಕ್ವಾಲಿಫೈಡ್ ಅಲ್ಲ ಅಂದ್ರೆ ಈಗ ಕೋರ್ಟ್ ಯಾವಾಗ ಈ ಸಮಯಕ್ಕೆ ಇವನು ಡಿಸ್ಕ್ವಾಲಿಫಿಕೇಶನ್ ಆದ ಅಂತೇಳಿ ತೀರ್ಪನ್ನ ಕೊಟ್ರೆ ಅದೇ ಸಮಯಕ್ಕೆ ನೋಡ್ರಿ ಅಲ್ಲಿ ಅನರ್ಹಗೊಳ್ಳಲ್ಲ ಬದಲಾಗಿ ಹಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಅಂದ್ರೆ ಅವನು ಅನರ್ಹಗೊಂಡಿದ್ದಾನೆ ಅಂತ ಹೇಳ್ತಾನೆ ಹಾಗಾಗಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಇನ್ಸ್ಟಂಟ್ ಡಿಸ್ಕ್ವಾಲಿಫಿಕೇಶನ್ಸ್ ಅನ್ನೋದೇನಿದೆ ಈಗ ರಾಹುಲ್ ಗಾಂಧಿ ಕೇಸಲ್ಲಿ ಏನು ಇನ್ಸ್ಟಂಟ್ ಡಿಸ್ಕ್ವಾಲಿಫಿಕೇಶನ್ಸ್ ಮಾಡಿದ್ರಲ್ಲ ಅದಕ್ಕೆ ಯಾವುದೇ ತರನಂತ ಲೀಗಲ್ ಬೇಸಿಸ್ ಇಲ್ಲ ಅಂತ ಅವರು ಹೇಳ್ತಾರೆ ಪರ್ಟಿಕ್ಯುಲರ್ಲಿ ನೋಡ್ರಿ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಹಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಅವನ ಅಂದ್ರೆ ಅವನ ಅನರ್ಹಗೊಳಿಸಬೇಕು ಈ ಶಾಲ್ ಬಿ ಅಂತ ಹೇಳಿದ್ರೆ ಅಂದ್ರೆ ಅವನ ಮಾಡಲೇಬೇಕು ಅನರ್ಹಗೊಳಿಸಬೇಕು ಅಂತ ಹೇಳಿದ್ದಾರೆ ಹಾಗಂದ್ರೆ ಏನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಅಥಾರಿಟಿ ಇರುತ್ತೆ ಆ ಅಥಾರಿಟಿ ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಅವನ ಡಿಕ್ಲೇರ್ ಮಾಡಿದ್ರೆ
ಈಗ ನೋಡ್ರಿ ಈ ಒಂದು ವಿಷಯದಲ್ಲಿ ಪ್ರೆಸಿಡೆಂಟ್ ಆಗ್ಲಿ ಬೇರೆಯವರಾಗ್ಲಿ ಯಾವ್ದಾದ್ರು ಅಥಾರಿಟಿ ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪ ಅಂದ್ರೆ ಇವನು ಅನರ್ಹಗೊಂಡಿದ್ದಾನಂದ್ರೆ ಮಾತ್ರ ಅವನು ಅನರ್ಹಗೊಳ್ತಾನೆ, ಬದಲಾಗಿ ಇನ್ಸ್ಟೆಂಟ್ ಡಿಸ್ಕ್ವಾಲಿಫಿಕೇಶನ್ಸ್ ಅಂದ್ರೆ ಕೋರ್ಟಿನ ತೀರ್ಪು ಬಂದ ತಕ್ಷಣ ಅವನ ಅನರ್ಹಗೊಳಿಸೋದು ನ್ಯಾಯಸಮ್ಮತವಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ರೈಟರ್ ಒಪಿನಿಯನ್ ಏನಿದೆ ಅಂದ್ರೆ ನೋಡ್ರಿ, ಅಥಾರಿಟಿ ಅಂತ ಬಂದಾಗ ಯಾರು ಅಥಾರಿಟಿ ಇರಬೇಕು ಮತ್ತೆ ಏನಿರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ನೋಡ್ರಿ ಆರ್ಟಿಕಲ್ 103 ಅಲ್ಲಿ ಅಥವಾ ಆರ್ಟಿಕಲ್ 103 ಏನಪ್ಪ ಅಂದ್ರೆ ಈ ತರದ ಸಿಟ್ಟಿಂಗ್ ಲೆಜಿಸ್ಲೇಚರ್ ಏನಾದ್ರೂ ಡಿಸ್ಕ್ವಾಲಿಫೈಡ್ ಆದ್ರೆ ಅಥವಾ ಅನರ್ಹಗೊಂಡ್ರೆ ಯಾರು ತಮ್ಮ ಅಥಾರಿಟಿನ ಎಕ್ಸಸೈಸ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು ಏನಿರ್ತಾರಲ್ಲ ಅವ್ರು ಇಲ್ಲಿ ಜಜ್ಮೆಂಟ್ ಅನ್ನ ಕೊಡ್ಬೇಕು ಅಥವಾ ಅವ್ರು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಡಿಕ್ಲರೇಷನ್ ಮಾಡ್ಬೇಕು. ಅಂದ್ರೆ ಈ ತರದ ಒಂದು ಸಿಟ್ಟಿಂಗ್ ಮೆಂಬರ್ ಎಂಪಿಸು ಅಥವಾ MLAs ಏನಾಗಿದ್ದಾರೆ ಅಂದ್ರೆ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನರ್ಹ ಕೊಡ್ಬೇಕಂತ, ಅನರ್ಹರಾಗಿದ್ದಾರೆ ಅಂತ ಹೇಳ್ಬೇಕಂತ ಹೇಳ್ತಾರೆ. ಆದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಈ ಒಂದು ಒಪಿನಿಯನ್ ಏನಿದೆ, ಅಭಿಪ್ರಾಯ ಏನಿದೆಲ್ಲ ಅದನ್ನ ಲಿಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸ್ ಅಲ್ಲಿ ಅಥವಾ ಲಿಲಿ ಥಾಮಸ್ ಇನ್ ಎಜುಕೇಶನ್ ಅಂಡ್ ರಿಸರ್ಚ್ ಕೇಸ್ ಅಲ್ಲಿ ಮತ್ತೆ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಅವರು ಒಪ್ಪೋದಿಲ್ಲ. ಅಲ್ಲಿ 3 ಜನ ಜಡ್ಜಸ್ ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ, ಇವರನ್ನು ಸಬ್ಮಿಟ್ ಮಾಡ್ತಾರೆ ರಾಷ್ಟ್ರಪತಿಗಳೇನಿದಾರಲ್ಲ ಅವರಿಗೆ ನೀವು ಅಧಿಕಾರವನ್ನ ಕೊಡ್ರಿ. ವಿಧಿ 103 ಏನಪ್ಪ ಅಂದ್ರೆ ಯಾವ್ದಾದ್ರು ಸಿಟ್ಟಿಂಗ್ ಎಂಪಿಸ್ ಏನಾದ್ರೂ ಡಿಸ್ಕ್ವಾಲಿಫಿಕೇಶನ್ ಆದ್ರೆ ಆ ಡಿಸ್ಕ್ವಾಲಿಫಿಕೇಶನ್ ಆಗಿದ್ದು ಇವರಿಂದನೇ ಒಂದು ತೀರ್ಪು ಬರಲಿ ಅಥವಾ ಇವರಿಂದನೇ ಏನಪ್ಪ ಅಂದ್ರೆ ಅದು ಅಧಿಕೃತವಾಗಲಿ. ಈಗ ನೋಡ್ರಿ ಲೋಕಸಭೆ ಸೆಕ್ರೆಟರಿ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಲ್ಲ, ಅದ್ರ ಬದಲಾಗಿ ರಾಷ್ಟ್ರಪತಿಗಳೇ ಆದೇಶವನ್ನು ಹೊರಡಿಸಲಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ ಸುಪ್ರೀಂ ಕೋರ್ಟಿನ ಜಡ್ಜಸ್ ಅವರು ಒಪ್ಪೋದಿಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳತ್ತಂದ್ರೆ ಸೆಕ್ಷನ್ 8 Clause 3 ಏನ್ ಹೇಳತ್ತಂದ್ರೆ ಈ ಸಿಟ್ಟಿಂಗ್ ಮೆಂಬರ್ಸ್ ಯಾರಾದ್ರು ಅಂದ್ರೆ ಈಗ ನೋಡ್ರಿ ಪ್ರೆಸೆಂಟ್ ಇರುವಂತ ಎಂಪಿ ಯಾರಾದ್ರು ಡಿಸ್ಕ್ವಾಲಿಫೈ ಆದ್ರು ಅಥವಾ ಅವರೇನಪ್ಪ ಅಂದ್ರೆ ಅನರ್ಹರಾದ್ರು, ಎಸ್ಪೆಷಲಿ ನೋಡ್ರಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದ್ರೆ ಅವ್ರೇನ್ ಅನರ್ಹ ಆಗ್ತಾರಲ್ಲ ಅವರನ್ನ ಯಾವ ಒಂದು ಡೇಟ್ ಇಂದ ಕನ್ವಿಕ್ಷನ್ ಆಗುತ್ತೆ ಅಂದ್ರೆ ಯಾವ ಡೇಟ್ ಇಂದ ಅವರಿಗೆ ಶಿಕ್ಷೆ ಜಾರಿ ಆಗತ್ತಲ್ಲ ಅವಾಗಿಂದ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು. ಅದನ್ನು ಕೂಡ ನೋಡ್ರಿ ಪ್ರೆಸಿಡೆಂಟ್ ಆರ್ಟಿಕಲ್ 103 ಮಾಡ್ಬೇಕು. ಆದ್ರೆ ಇತ್ತೀಚಿನ ಕೇಸ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರು ಯಾವ ಹೌಸಿಗೆ ಬಿಲಾಂಗ್ ಆಗ್ತಿದ್ದಾರೆ, ಲೋಕಸಭೆಗಿದ್ದಾರೋ ರಾಜ್ಯಸಭೆ ಇದ್ದಾರೋ ಅಲ್ಲಿನ ಸೆಕ್ರೆಟರಿ ಏನ್ ಮಾಡ್ತಿದಾರಲ್ಲ ಅದನ್ನ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಕೋರ್ಟ್ ಅವರು ಜಸ್ಟ್ ಜಜ್ಮೆಂಟ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡಿದಾಗ ಅಂದ್ರೆ ಈಗ ಜಜ್ಮೆಂಟ್ ಬಂದ ತಕ್ಷಣ ಅಲ್ಲಿ ಏನು ಲೋಕಸಭೆ ಸೆಕ್ರೆಟರಿ ಅವರು ರಾಹುಲ್ ಗಾಂಧಿ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳಿದಾರಲ್ಲ ಆ ತರನಾಗಿ ಅನರ್ಹ ಮಾಡಬಾರದು, ಬದಲಾಗಿ ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿಗಳೇ ಖುದ್ದಾಗಿ ಮಾಡ್ಬೇಕು. ಅದು ಕೂಡ ಅವರ ಕನ್ವಿಕ್ಷನ್ ಸ್ಟಾರ್ಟ್ ಆದಾಗ ಅಂದ್ರೆ ಅವರ ಜೈಲು ಶಿಕ್ಷೆ ಸ್ಟಾರ್ಟ್ ಆದಾಗಿಂದ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅನರ್ಹತೆಯನ್ನ ಗೊಳಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ, ಏನ್ ಪ್ರಶ್ನೆ ಹುಟ್ಕೊಳ್ಳುತ್ತಪ್ಪ ಅಂದ್ರೆ ನೋಡ್ರಿ ಸೆಂಟೆನ್ಸ್ ಏನಿದೆ ಅಂದ್ರೆ ಶಿಕ್ಷೆ ಏನಿದೆಲ್ಲ ಅದನ್ನ ಲಿಫ್ಟ್ ಮಾಡೋದ್ರಿಂದ ಡಿಸ್ಕ್ವಾಲಿಫಿಕೇಶನ್ಸ್ ಹೋಗುತ್ತಾ ಅಥವಾ ಅವರಿಗೆ ಕನ್ವಿಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ಆ ಕನ್ವಿಕ್ಷನ್ಸ್ ನ ಸ್ಟೇ ಮಾಡೋದ್ರಿಂದ ಈ ಒಂದು ಅನರ್ಹತೆ ಹೋಗುತ್ತಾ ಅನ್ನೋದಿಲ್ಲಿ ನಮ್ಗೆ ಒಂದು ಲೀಗಲ್ ಕ್ವಶನ್ ಇದೆ, ಅಂದ್ರೆ ಇಲ್ಲಿ ನಮ್ಗೆ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ 1980 ಮತ್ತೆ 1990 ಸಮಯದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಹೈಕೋರ್ಟ್ ನ ಜಡ್ಜಸ್ ಎಸ್ಪೆಷಲಿ ಏನಪ್ಪ ಅಂದ್ರೆ ಹೈದರಾಬಾದ್ ಹೈಕೋರ್ಟ್ ಅಲ್ಲಿ ನೋಡ್ರಿ ಸಚೇಂದ್ರನಾಥ್ ತ್ರಿಪಾಠಿ ವರ್ಸಸ್ ದೂದ್ನಾಥ್ 1987 ಕೇಸ್ ಇರ್ಬೋದು, ಅದೇ ತರನಾಗಿ ಏನಪ್ಪ ಅಂದ್ರೆ ಹಿಮಾಚಲ ಪ್ರದೇಶದ ವಿಕ್ರಮ್ ಆನಂದ್ ವರ್ಸಸ್ ರಾಕೇಶ್ ಸಿಂಗ್ಲಾ 1994 ಕೇಸ್ ಅಲ್ಲಿ ನೋಡ್ರಿ ಈ ಡಿಸ್ಕ್ವಾಲಿಫಿಕೇಶನ್ಸ್ ಅನ್ನೋದೇನಾಗಿತ್ತಂದ್ರೆ ಈ ಸ್ಟೇ ಅನ್ನು ತಂದ್ರೂ ಕೂಡ ಅದು ಡಿಸ್ಕ್ವಾಲಿಫಿಕೇಶನ್ ಅನರ್ಹತೆ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ ಈಗ ಏನೇ ಶಿಕ್ಷೆ ಆಗಿದ್ರು ಆ ಶಿಕ್ಷೆಗೆ ನೀವು ತಡೆಯಾಜ್ಞೆಯನ್ನು ತಂದ್ರೂ ಕೂಡ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಅನರ್ಹತೆ ಇರುತ್ತೆ ಅಂತ ಅವರು 1980-90 ಹೈಕೋರ್ಟ್ನ ಜಡ್ಜಸ್ ಹೇಳಿದ್ರೆ, ಅದೇ ತರ ನೋಡ್ರಿ 2000 ಏನಾಗತ್ತಪ್ಪ ಅಂದ್ರೆ ಮದ್ರಾಸ್ ಹೈಕೋರ್ಟ್ ಇದಕ್ಕೆ ವಿರುದ್ಧವಾದಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಎಸ್ಪೆಷಲಿ ಜಯಲಲಿತಾ ಕೇಸ್ ಅಲ್ಲಿ ಅವರೇನ್ ಹೇಳ್ತಾರಂದ್ರೆ ಯಾವಾಗ ನೋಡ್ರಿ ನಾವು ಶಿಕ್ಷೆಯನ್ನ ಸಸ್ಪೆಂಡ್ ಮಾಡ್ತೀವಲ್ಲ ಅವಾಗ ಕನ್ವಿಕ್ಷನ್ ಏನಿರುತ್ತೆ ಅಂದ್ರೆ ಅವನಿಗೆ ಡಿಸ್ಕ್ವಾಲಿಫಿಕೇಶನ್ಸ್ ಮಾಡಿರ್ತೀವಲ್ಲ ಅವನು ಕೂಡ ನಾವೇನಂದ್ರೆ ಅವನು ಕೂಡ ನಾವೇನ್ ಮಾಡ್ದಂಗ ಅಂದ್ರೆ ಕಡಿಮೆ ಮಾಡ್ದಂಗೆ ಅಥವಾ ಅವನು ಕೂಡ ನಾವೇನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ದಂಗೆ ಅಂತ ಹೇಳ್ತಾರೆ. ಇಲ್ಲ ಅಂದಿದ್ರೆ ನೋಡ್ರಿ ಯಾರು ಕೋಡ್ ಅನ್ನ ಫ್ರೇಮ್ ಮಾಡಿದ್ದಾರೆ ಅಂದ್ರೆ ಯಾರು ಈ ಕೋಡ್ ಅನ್ನ ಬರೆದಿದ್ದಾರೆ, ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಯಾರು ಬರ್ದಿದ್ರಲ್ಲ ಅವ್ರು ಅದ್ರ ಬಗ್ಗೆ ಕಾಳಜಿಯನ್ನ ವಹಿಸಿದ್ರು. ನೋಡ್ರಿ ಯಾವ ತರನಾಗಿ ಕಾಳಜಿಯನ್ನ ವಹಿಸಿದ್ರು ಅಂದ್ರೆ ನೀವು ಕೇವಲ ಸಸ್ಪೆನ್ಷನ್ ಅನ್ನ ಮಾಡ್ರಿ ಅಥವಾ ಈ ಕನ್ವಿಕ್ಷನ್ ಅನ್ನ ಸಸ್ಪೆನ್ಷನ್ ಮಾಡ್ರಿ ಅಂತ ಹೇಳ್ತಿದ್ರು. ಹಾಗಾಗಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಯಾವಾಗ ನಾವು ಆರ್ಡರ್ ಅನ್ನ ಪಾಸ್ ಮಾಡ್ತೀವಿ ಅಥವಾ ಶಿಕ್ಷೆಯನ್ನ ತಡೆಯಾಜ್ಞೆ ಮಾಡ್ತೀವಲ್ಲ ಅವಾಗ ಅದು ಸಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಈ ಕೇಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ತರನಂತ ಎಕ್ಸ್ಪ್ರೆಷನ್ ಕೊಡಲ್ಲ, ಅಂದ್ರೆ ಅನರ್ಹತೆ ಕಂಟಿನ್ಯೂ ಆಗುತ್ತೋ ಇಲ್ಲೋ ಅನ್ನೋದನ್ನ ಅವರು ಹೇಳಲ್ಲ. ಸುಪ್ರೀಂ ಕೋರ್ಟ್ ಜಸ್ಟ್ ಏನ್ ಮಾಡುತ್ತೆ ಅಂದ್ರೆ ಕನ್ವಿಕ್ಷನ್ ಅನ್ನ ಸ್ಟೇ ಮಾಡ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಒಂದು ನಮಗೆ ಗುರುತಾಗಿರಬಹುದು ಏನಪ್ಪ ಅಂದ್ರೆ ಈ ಕನ್ವಿಕ್ಷನ್ ಅನ್ನ ನಾವು ಸಸ್ಪೆಂಡ್ ಮಾಡಿದ್ರೆ ಅಥವಾ ಈ ಕನ್ವಿಕ್ಷನ್ ಅನ್ನ ನಾವು ನೋಡ್ರಿ ತಡೆ ಹಿಡಿದ್ರೆ ಅಲ್ಲಿ ಸಸ್ಪೆನ್ಷನ್ ಡಿಸ್ಕ್ವಾಲಿಫಿಕೇಶನ್ಸ್ ಏನ್ ಸಸ್ಪೆನ್ಷನ್ ಇದೆಯಲ್ಲ ಅದು ಕೂಡ ನಿಲ್ಲುತ್ತಾ ಅಂತ ನಾವಿಲ್ಲಿ ಕ್ವಶನ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ ನಾವು ಒಂದು ನೆನಪನ್ನ ಇಡಬೇಕಾಗುತ್ತೆ,
ಈಗ ಏನಪ್ಪ ಅಂದ್ರೆ ಕನ್ವಿಕ್ಷನ್ಸ್ ಡಿಸ್ಕ್ವಾಲಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂದ್ರೆ ಅನರ್ಹತೆ ಯಾವಾಗ ಆಗುತ್ತೆ ಅಂದ್ರೆ ನೋಡ್ರಿ 2 ವರ್ಷ ಅಥವಾ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದಾಗ ಎಸ್ಪೆಷಲಿ ಸೆರೆಮನೆ ವಾಸ ಇಂಪ್ರಿಸನ್ಮೆಂಟ್ ಅಂದ್ರೆ ಸೆರೆಮನೆ ವಾಸ ಆದಾಗ ಮಾತ್ರ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಥವಾ ಅನರ್ಹತೆ ಆಗುತ್ತೆ. ಆದ್ರೆ ನೋಡ್ರಿ ಒಂದು ದಿನ ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಅಂದ್ರೆ ಈಗ 2 ವರ್ಷಕ್ಕಿಂತ ಒಂದು ದಿನ ಕಮ್ಮಿ ಇದ್ರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಡಿಸ್ಕ್ವಾಲಿಫಿಕೇಶನ್ಸ್ ಬರಲ್ಲ ಅಂದ್ರೆ ಅನರ್ಹತೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಿನಿಮಮ್ 2 ವರ್ಷ ಮತ್ತೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇದ್ರೆ ಮಾತ್ರ ಬರುತ್ತೆ, 2 ವರ್ಷದ ಕಮ್ಮಿ ಶಿಕ್ಷೆ ಇದ್ರೆ ನಿಮಗೆ ಅನರ್ಹತೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಡಿಸ್ಕ್ವಾಲಿಫಿಕೇಶನ್ಸ್ ಅನ್ನೋದು ಯಾವ್ದ್ರ ಮೇಲೆ, ಅನರ್ಹತೆ ಅನ್ನೋದು ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಆಗಿದೆ ಅಂದ್ರೆ ಕ್ವಾಂಟಮ್ ಆಫ್ ಸೆಂಟೆನ್ಸ್ ಅಂದ್ರೆ ಎಷ್ಟು ವರ್ಷ ನೀವು ಸೆರೆಮನೆ ವಾಸ ಮಾಡ್ತಿರಲ್ಲ ಅದಕ್ಕಿರುತ್ತೆ, ಬದಲಾಗಿ ತೀರ್ಪಿನ ಬದಲಾಗಿ ಅಲ್ಲ. ಅಂದ್ರೆ ಕನ್ವಿಕ್ಷನ್ಸ್ ಅಂದ್ರೆ ನೋಡ್ರಿ ಇಲ್ಲಿ ತೀರ್ಪು, ತೀರ್ಪು ಏನ್ ಹೇಳತ್ಲ ತೀರ್ಪಿನ ಬದಲಾಗಿ ಅಲ್ಲ, ಬದಲಾಗಿ ನಿಮ್ಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಸಿಗುತ್ತಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಥವಾ ಅನರ್ಹತೆಯನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಲಾ ಮೇಕರ್ಸ್ ಏನಿದ್ದಾರೆ ಅಂದ್ರೆ ಯಾರು ಕಾನೂನನ್ನ ಮಾಡ್ತಾರೆ ಮತ್ತೆ ಜುಡಿಷಿಯರ್ಸ್ ಏನಿದಾರಲ್ಲ ಅವರಿಬ್ರು ಕೂಡ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಸರ್ಚೆನ ಮಾಡಬೇಕು. ಈ ಡಿಸ್ಕ್ವಾಲಿಫಿಕೇಶನ್ಸ್ ಅನ್ನೋದು ಕೇವಲ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಆದಾಗ ಮಾತ್ರ, ಅಂದ್ರೆ ಎಷ್ಟು ವರ್ಷ ಸೆರೆಮನೆ ವಾಸ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅಥವಾ ಅಲ್ಲಿ ಕೊಡುವಂತ ತೀರ್ಪಿನ ಮೇಲೆ ಅಥವಾ ಕನ್ವಿಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಅವರು ಕ್ಲಾರಿಫಿಕೇಶನ್ಸ್ ನ ಕೊಡಬೇಕಾಗಿದೆ. ಇಲ್ಲಿ ನೋಡ್ರಿ ಲಿಲಿ ಥಾಮಸ್ ಏನ್ ಜಜ್ಮೆಂಟ್ ಬಂದಿದೆಯಲ್ಲ, ಈ ಲಿಲಿ ಥಾಮಸ್ ಜಜ್ಮೆಂಟ್ ಇಂದ ನೋಡ್ರಿ ಯಾರು ಸಿಟ್ಟಿಂಗ್ MLAs ಮತ್ತೆ MPs ಇರ್ತಾರಲ್ಲ ಅವರ ಒಂದು ಕೆರಿಯರ್ ಮೇಲೆ ಹೆಚ್ಚಿನ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಇನ್ಸ್ಟಂಟ್ ಡಿಸ್ಕ್ವಾಲಿಫಿಕೇಶನ್ಸ್ ಅಂದ್ರೆ ತೀರ್ಪು ಬಂದ ತಕ್ಷಣ ಇಲ್ಲಿ ಡಿಸ್ಕ್ವಾಲಿಫಿಕೇಶನ್ ಅಥವಾ ಅನರ್ಹತೆ ಕಳಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಜೊತೆಗೆ ಅವ್ರಿಗೆ ಸೆಂಟೆನ್ಸ್ ಅನ್ನ ಕೊಡಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರ ಒಂದು ಲೆಜಿಸ್ಲೇಟಿವ್ ಕೆರಿಯರ್ ಏನಿದೆ, ಎಸ್ಪೆಷಲಿ ನೋಡ್ರಿ ಅವ್ರಿಗಿರುವಂತ ರಾಜಕೀಯ ಕೆರಿಯರ್ ಏನಿದೆಯಲ್ಲ ಅದು ಏನಾಗುತ್ತಪ್ಪ ಅಂದ್ರೆ ಅದಕ್ಕೆ ನೀವು ಹೆಚ್ಚಿನ ಅವಕಾಶವನ್ನ ಕೊಡಲ್ಲ, ಅದನ್ನ ನೀವು ಹಾನಿ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ತರನಾಗ ಅಂದ್ರೆ ನೋಡ್ರಿ ಅವ್ರ ರಾಜಕೀಯ ಕರಿಯರ್ಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ, ಜೊತೆಗೆ ನೀವು ಅವ್ರಿಗೆ ಬ್ರೀದಿಂಗ್ ಸ್ಪೇಸ್ ಅನ್ನು ಕೂಡ ಇಲ್ಲಿ ನೀವು ಪ್ರೊವೈಡ್ ಮಾಡೋದಿಲ್ಲ. ಯಾಕಂದ್ರೆ ನೋಡ್ರಿ ಈ ಕೋರ್ಟ್ಗಳು ಏನಿರುತ್ತೆ ಅಂದ್ರೆ ಈಗ ನೀವು ನ್ಯಾಯಾಲಯ ಅಂತ ತೆಗೆದುಕೊಂಡ್ರೆ ಅಲ್ಲಿ ನಿಮ್ಗೆ ಡೈಲೇಟರಿ ಸಿಸ್ಟಮ್ ಇರುತ್ತೆ. ಡೈಲೇಟರಿ ಸಿಸ್ಟಮ್ಸ್ ಅಂದ್ರೆ ಬಂದ್ರೆ ತುಂಬಾ ನಿಧಾನಗತಿಯಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಜಜ್ಮೆಂಟ್ ಬರುತ್ತೆ. ಆ ಜಜ್ಮೆಂಟ್ ಏನಂದ್ರೆ ಒಂದೇ ದಿನದಲ್ಲಿ ಬರ್ಬೋದು, ಒಂದು ತಿಂಗಳಲ್ಲಿ ಬರ್ಬೋದು, ಒಂದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಹಾಗಾಗಿ ನಿಧಾನಗತಿಯಲ್ಲಿ ಇರೋದ್ರಿಂದ ನೋಡ್ರಿ ಈ ಅಪೀಲ್ಸ್ ಅನ್ನ ರಿವಿಷನ್ಸ್ ಅನ್ನ ಮತ್ತೆ ಬೇರೆ ತರ ಅಪೀಲ್ಗಳನ್ನ ಮಾಡ್ಬೇಕಾದ್ರೆ ತುಂಬಾ ಸಮಯ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವರ ಒಂದು ಕೆರಿಯರ್ ಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅವರು ಈ ಲಿಲಿ ಥಾಮಸ್ ಜಜ್ಮೆಂಟ್ ಅನ್ನ ಮತ್ತೆ ರೀಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆಪ್ಪ ಅಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 8 ಕ್ಲಾಸ್ 4 ಯಾವ ಒಂದು ಗ್ರೌಂಡ್ ಮೇಲೆ ಸ್ಟ್ರಕ್ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಸಂಸತ್ತಿಗೆ ಯಾವುದೇ ತರನಂತ ಅಧಿಕಾರ ಇಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಕನ್ವಿಕ್ಟೆಡ್ ಪರ್ಸನ್ಸ್ಗೆ ಯಾವುದೇ ತರನಂತ ಸ್ಪೆಷಲ್ ಡಿಸ್ಪೆನ್ಷನ್ ಕೊಡೋದಕ್ಕೆ ಅಧಿಕಾರ ಇಲ್ಲ ಅನ್ನೋದು ಒಂದು ಇದರಲ್ಲಿ ಅವ್ರೇನ್ ಮಾಡಿದಾರಪ್ಪ ಅಂದ್ರೆ ಆ ಸೆಕ್ಷನ್ ಅನ್ನ ಸ್ಟ್ರಕ್ ಡೌನ್ ಮಾಡಿದ್ದಾರೆ. ಯಾಕಂದ್ರೆ ನೋಡ್ರಿ ಆರ್ಟಿಕಲ್ 102 ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಆರ್ಟಿಕಲ್ 102 ಅಥವಾ ವಿಧಿ 102 ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ಯಾವುದೇ ತರನಂತ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಅಂದ್ರೆ ನೀವು ಒಬ್ಬ ಸಿಟ್ಟಿಂಗ್ MLA ರೀ ಅಥವಾ ಒಬ್ಬ ಅಭ್ಯರ್ಥಿ ರೀ, ನಿಮ್ಗೆ ಏನಂದ್ರೆ ಯಾವುದೇ ತರನಂತ ಡಿಫ್ರೆನ್ಸಿಯೇಷನ್ ಇರಲ್ಲ. ಕೇವಲ ನೀವು ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ಇದ್ರು, ಒಬ್ಬ MP ಸಂಸದ ಅಥವಾ MLA ಇದ್ರು ನಿಮ್ಗೆ ಯಾವುದೇ ತರನಂತ ಡಿಫ್ರೆನ್ಸಿಯೇಷನ್ ಇರಲ್ಲ ಅಂತ ಅವರು ಹೇಳ್ತಾರೆ. ಆದ್ರೆ ನೋಡ್ರಿ ಡಿಫ್ರೆನ್ಸಿಯೇಷನ್ ಬರುತ್ತೆ ಅಥವಾ ಅಲ್ಲಿ ವ್ಯತ್ಯಾಸಗಳಾಗುತ್ತೆ. ಯಾವಾಗ ಆಗುತ್ತಪ್ಪ ಅಂದ್ರೆ ಸಂವಿಧಾನದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ವ್ಯತ್ಯಾಸಗಳನ್ನ ವಿಧಿ 103 ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ವಿಧಿ 103 ಏನ್ ಹೇಳ್ತಾರೆ ಅಂದ್ರೆ ಇನ್ ಕೇಸ್ ಆಫ್ ಸಿಸ್ಟಿಂಗ್ ಲೆಜಿಸ್ಲೇಚರ್ ಅಂದ್ರೆ ಈಗ ಇರುವಂತ ಹಾಲಿ ಸಂಸದರು ಮತ್ತೆ MLAಗಳು ಏನಾದ್ರೂ ಇದ್ರೆ ಆ ತರದ ಡಿಸ್ಕ್ವಾಲಿಫಿಕೇಶನ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅನರ್ಹತೆಯನ್ನ ನೀವೇನು ಆರ್ಟಿಕಲ್ 102 ಕ್ಲಾಸ್ 1 ಅಲ್ಲಿ ಮಾಡ್ತಿರಲ್ಲ ಅದನ್ನ ಯಾರು ಡಿಸೈಡ್ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಇಲ್ಲಿ ಡಿಸೈಡ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಆರ್ಟಿಕಲ್ 102 ಯಾವುದೇ ತರನಂತ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಇಲ್ಲಿ ಅನರ್ಹತೆಗೊಳಿಸೋಕೆ ನೀವು ಒಬ್ಬ ಅಭ್ಯರ್ಥಿ ಇದ್ರು, ಒಬ್ಬ ಸಂಸದ ಇದ್ರು, ಒಬ್ಬ MLA ಇದ್ರು ಅನ್ನೋದನ್ನ ಡಿಸೈಡ್ ಮಾಡಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಎಲ್ಲರೂ ಕೂಡ ಒಂದೇ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಆರ್ಟಿಕಲ್ 103 ಏನ್ ಹೇಳುತ್ತಲ್ಲ, ಇಲ್ಲ ಒಬ್ಬ ವ್ಯಕ್ತಿನ ಅನರ್ಹತೆನ ಗೊಳಿಸಬೇಕಾದ್ರೆ, ಎಸ್ಪೆಷಲಿ ಅವನು MLA MP ಏನಾದ್ರೂ ಇದ್ರೆ ಅಲ್ಲಿ ಅನರ್ಹತೆನ ಗೊಳಿಸಬೇಕಾದ್ರೆ ಅದನ್ನ ಅನರ್ಹತೆಗೊಳಿಸುವಂತ ಅಥಾರಿಟಿ ಅಥವಾ ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತ ಅಥಾರಿಟಿ ಯಾರಿಗಿರುತ್ತೆ ಅಂದ್ರೆ ರಾಷ್ಟ್ರಪತಿಗಳಿಗಿರುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಸಂಸತ್ ಏನ್ ಮಾಡ್ಬೇಕಂದ್ರೆ ವಿಧಿ 102 ಏನಿದೆಯಲ್ಲ ಅದಕ್ಕೆ ಒಂದು ತಿದ್ದುಪಡಿಯನ್ನ ತಂದು ಈ ಸೆಕ್ಷನ್ 8 ಕ್ಲಾಸ್ 4 ಏನಿದೆ ಈಗ ನೋಡ್ರಿ ಪ್ರಜಾಪ್ರತಿನಿಧಿ ಕಾಯ್ದೆ ಒಳಗಡೆ ಇರುವಂತ ಸೆಕ್ಷನ್ 8 ಕ್ಲಾಸ್ 4 ಏನಿದೆಯಲ್ಲ ಅದನ್ನೇನು ಇನ್ವ್ಯಾಲಿಡೇಟ್ ಮಾಡಿದ್ರಲ್ಲ ಅದನ್ನ ಮತ್ತೆ ರೀಸ್ಟೋರ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಅವರು ಏನು ಲಿಲಿ ಥಾಮಸ್ ಅಲ್ಲಿ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರಲ್ಲ ಇದರಿಂದ ಯಾವುದೇ ತರನಂತ ಕ್ವಾಲಿಟೇಟಿವ್ ಚೇಂಜಸ್ ಆಗಿಲ್ಲ. ಅಂದ್ರೆ ನೋಡ್ರಿ ರಾಜಕಾರಣಿಗಳ ಏನು ಕ್ರಿಮಿನಲ್ ಪ್ರೊಡಕ್ಟಿವಿಟಿ ಇದೆ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಿದೆಲ್ಲ ಅದು ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾವ ರಾಜಕಾರಣಿಗಳು ಏನಪ್ಪ ಅಂದ್ರೆ ರೂಲಿಂಗ್ ಪಾರ್ಟಿ ಅಂದ್ರೆ ಯಾವ ಸರ್ಕಾರ ಆಡಳಿತಕ್ಕೆ ಇರುತ್ತಲ್ಲ ಆ ತರದ ಆಡಳಿತ ಪಕ್ಷದಲ್ಲಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಕನ್ವಿಕ್ಷನ್ ಆದ ಒಂದು ಕೆಲವೇ ಗಂಟೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ
ಸ್ಟೇಯನ್ನ ತಗೊಂಡ್ಬರ್ತಾರೆ. ಅದೇ ಒಬ್ಬ ವ್ಯಕ್ತಿ ನೋಡ್ರಿ ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ರು, ವಿರೋಧ ಪಕ್ಷದಲ್ಲಿದ್ರು ಅಂದ್ರೆ ಅವರು ಸುಮಾರು ಕಾಲಗಳ ಕಾಲ ಕಾಯ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ 3 ತಿಂಗಳು ಇರ್ಬೋದು, 4 ತಿಂಗಳು ಇರ್ಬೋದು, ಅಷ್ಟು ಸಮಯದವರೆಗೆ ಅವರು ಕಾಯ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ಸ್ ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಇದೊಂದೇನಪ್ಪ ಅಂದ್ರೆ ನಾನ್ ಕಾನ್ಸ್ಯೂಮೇಬಲ್ ಮತ್ತೆ ಬೇಲೇಬಲ್ ಅಫೆನ್ಸಸ್ ಆಗಿದೆ. ನಾನ್ ಕಾನ್ಸ್ಯೂಮೇಬಲ್ ಮತ್ತೆ ಬೇಲೇಬಲ್ ಅಂತಂದ್ರೆ ನೋಡ್ರಿ ಕಾನ್ಸ್ಯೂಮೇಬಲ್ ಅಂದ್ರೆ ಯಾವುದೇ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವುದೇ ತರನಾದ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿಲ್ಲ. ಇಲ್ಲಿ ನೋಡ್ರಿ ನಾನ್ ಕಾಗ್ನಿಸೇಬಲ್ ಅಫೆನ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ಕಾಗ್ನಿಸೇಬಲ್ ಅಫೆನ್ಸಸ್ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ತರನಾದಂತ ಈ ಒಂದು FIR ಆಗಿರ್ಲಿ ಇನ್ನೊಂದಾಗಿರ್ಲಿ ತರಬೇಕಾದಂತ ಅವಶ್ಯಕತೆ ಇಲ್ಲ, ವಾರೆಂಟ್ ತರಬೇಕಾದಂತ ಅವಶ್ಯಕತೆ ಇಲ್ಲ. ಅದೇ ನಾನ್ ಕಾಗ್ನಿಸೇಬಲ್ ಅಫೆನ್ಸಸ್ ಆಗಿದ್ರೆ ಇಲ್ಲಿ ಕೋರ್ಟ್ ಪರ್ಮಿಷನ್ಸ್ ತಗೊಂಡು ಆಮೇಲೆ FIR ಈ ಒಂದು ವಾರೆಂಟ್ ಅನ್ನ ತೆಗೆದುಕೊಂಡು ನಿಮಗೆ ಅರೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮುಂಚೆನೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಈ ನಾನ್ ಕಾಗ್ನಿಸೇಬಲ್ ಅಫೆನ್ಸಸ್ ಒಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅಥಾರಿಟಿಗೆ ಮಾತ್ರ ಏನಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರ ಇರುತ್ತೆ. ಹಾಗಾಗಿ ಇದು ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಆಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಬೇಲೇಬಲ್ ಅಂದ್ರೆ ಈ ತರದ ತಪ್ಪುಗಳಾದಾಗ ಅಲ್ಲಿ ನಿಮ್ಗೆ ಬೇಲ್ ಅನ್ನು ಕೊಡುವಂತ ಒಂದು ಅವಕಾಶನು ಕೂಡ ಮಾಡಿಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ Section 8 Clause 4 ಏನಿದೆ, ಪ್ರಜಾಪ್ರತಿನಿಧಿಗಳ ಕಾಯಿದೆ 1951 ಬಂದಂತ Section 8 Clause 4 ಏನಿದೆ ಅಲ್ಲ ಅದನ್ನ ರಿಸ್ಟೋರ್ ಮಾಡ್ಬೇಕು. ಇಲ್ಲಿ ಏನಂದ್ರೆ ಭಾರತದ ಯಾರು ಲೆಜಿಸ್ಲೇಚರ್ ಇದಾರೆ ಅಂದ್ರೆ ನೋಡ್ರಿ ಭಾರತದ MLA MPs ಇದಾರಲ್ಲ ಅವರ ಕೆರಿಯರ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಕಾಪಾಡಬೇಕಾಗಿದೆ. ಯಾಕಂದ್ರೆ ನೋಡ್ರಿ ರೂಲಿಂಗ್ ಪಾರ್ಟಿಯಲ್ಲಿ ಇರೋರು ಏನ್ ಮಾಡ್ತಾರೆ ಅಂದ್ರೆ ಈಸಿಯಾಗಿ ಪಾರ್ ಆಗ್ತಾರೆ, ಅದೇ ಅಪೋಸಿಷನ್ ಪಾರ್ಟಿಯವರಿಗೆ ಇದು ಎಫೆಕ್ಟ್ ಆಗಿರೋದ್ರಿಂದ ಇಲ್ಲಿನ MP MLAಗಳನ್ನ ನಾವು ಕಾಪಾಡ್ಕೋಬೇಕಾಗಿದೆ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸಂಸತ್ತೆ ಏನಪ್ಪಾ ಅಂದ್ರೆ ಒಂದು ತಿದ್ದುಪಡಿಯನ್ನ ತಂದು Section 8 Clause 4 ಅನ್ನ ಮತ್ತೆ ರಿಸ್ಟೋರ್ ಮಾಡ್ಬೇಕು. ಜೊತೆಗೆ ಭಾರತದಲ್ಲಿ ಇರುವಂತ ಸಿಟ್ಟಿಂಗ್ MLA ಮತ್ತೆ MPs ಕೆರಿಯರ್ ಅನ್ನ ಕಾಪಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.